ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಮಸ್ತೆ. ಸ್ವಲ್ಪ ಲೇಟ್ ಆಯ್ತು. ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ. ನಿನ್ನೆ ಅವಧಿಯಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೋರಾಟದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೆವು. ಕಿತ್ತೂರು ರಾಣಿ ಚೆನ್ನಮ್ಮಳ ಹೋರಾಟ ಆಗಿರಬಹುದು, ಸಂಗೊಳ್ಳಿ ರಾಯಣ್ಣನ ಹೋರಾಟ ಆಗಿರಬಹುದು. ಇವತ್ತ ಅದರ ಮುಂದುವರೆದ ಭಾಗ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ತೆ. ಭಾರತ ಸ್ವತಂತ್ರ ಹೋರಾಟದಲ್ಲಿ, ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಏನು ಅನ್ನುವಂಥ ವಿಚಾರವನ್ನ ಇವತ್ತು ಅಧ್ಯಯನ ಮಾಡೋದು. ರಾಷ್ಟ್ರದ ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಹೇಗಿತ್ತು, ಭಾರತೀಯ ರಾಷ್ಟ್ರೀಯ ಹೋರಾಟದಲ್ಲಿ ಕರ್ನಾಟಕದ ಕೊಡುಗೆ ಏನು ಅನ್ನುವಂಥ. ಎಲ್ಲರಿಗೆ ನಮಸ್ಕಾರ, ಎಲ್ಲರಿಗೆ ನಮಸ್ಕಾರ. ಓಕೆ, ಸ್ಟಾರ್ಟ್ ಮಾಡೋಣ ಎಲ್ಲರು. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ ಓಕೆ. ಕರ್ನಾಟಕದಲ್ಲಿ ಶಾಂತಿಯುತವಾದಂಥ ಹೋರಾಟ, ಇಡೀ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಹೋರಾಟವನ್ನು ಗಮನಿಸಿದಾಗ ರಾಷ್ಟ್ರೀಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಏನು, ರಾಷ್ಟ್ರದ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ರಾಜ್ಯದ ಪಾತ್ರ ಏನು ಅನ್ನುವಂಥ ವಿಚಾರವನ್ನ ಅಧ್ಯಯನ ಮಾಡಿದಾಗ, ನಾವು ನಿನ್ನೆ 1857 ದಂಗೆಯ ಬಗ್ಗೆ ಅಧ್ಯಯನ ಮಾಡಿದೆವು. 1857 ದಂಗೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ತರ ಈ ಬೇರೆ ಬೇರೆ ಹೋರಾಟದ ಹಂತಗಳು ನಡೆದು ಬಂದು ಅಂತ ಆ ವಿಚಾರವನ್ನು ಅಧ್ಯಯನ ಮಾಡಿದ್ದೆವು. ಸ್ನೇಹಿತರೆ, ಕರ್ನಾಟಕದಲ್ಲಿ ಶಾಂತಿಯುತ ಹೋರಾಟ ಇಲ್ಲೋಡಿ. ಭಾರತದ ದೇಶದ ಸ್ವತಂತ್ರ ಹೋರಾಟವನ್ನ ಮೂರು ಹಂತಗಳನ್ನಾಗಿ ಮಾಡ್ತೀವಿ. ಒಂದು, 1885 1905 ಇದನ್ನು ಮಂದಗಾಮಿಗಳ ಯುಗ ಅಂತ ಕರಿತೀವಿ. 1905 1919 ಇದನ್ನು ತೀವ್ರಗಾಮಿಗಳ ಯುಗ, 1919 ಗಾಂಧಿ ಯುಗ ಅಂತ ಕರಿತೀವಿ. ಭಾರತದ ರಾಷ್ಟ್ರೀಯ ಹೋರಾಟ ಇದನ್ನ ಮಂದಗಾಮಿಗಳ ಯುಗ, ಮಂದಗಾಮಿಗಳು, ಮಂದಗಾಮಿಗಳ ಯುಗ, ಮಂದಗಾಮಿ, ಮಂದಗಾಮಿಗಳ ಯುಗ ಅಂತ ಕರೆದ್ರೆ ಇದನ್ನ ತೀವ್ರಗಾಮಿಗಳ ಯುಗ ಅಂತ ಕರಿತೀವಿ. ತೀವ್ರಗಾಮಿಗಳ ಯುಗ ಇದೇ ಅಂದ್ರೆ ಗಾಂಧಿ ಯುಗ, ಗಾಂಧಿ ಯುಗ. ಭಾರತದ ರಾಷ್ಟ್ರೀಯ ಹೋರಾಟವನ್ನ, ಭಾರತದ ರಾಷ್ಟ್ರೀಯ ಚಳವಳಿಯನ್ನ ನಾವು ಮೂರು ಪ್ರಧಾನಗಳ ಭಾಗಗಳನ್ನಾಗಿ ಮಾಡ್ತೀವಿ. 1885 1905 ಮಂದಗಾಮಿಗಳ ಯುಗ, 1905 1919 ತೀವ್ರಗಾಮಿಗಳ ಯುಗ, 1919 1947 ಗಾಂಧಿ ಯುಗ. ರಾಷ್ಟ್ರ ಮಟ್ಟದಲ್ಲಿ ದೇಶದಲ್ಲಿ ಈ ಮೂರು ಹೋರಾಟನ ವಿಧಾನಗಳನ್ನ ನಾವು ಯಾವ ತರ ಅನುಸರಿಸ್ಕೊಂಡು ಬರ್ತೀವೋ, ರಾಷ್ಟ್ರೀಯ ಹೋರಾಟದಲ್ಲಿ ಭಾರತ ಚಳವಳಿಯಲ್ಲಿ, ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಅಂತ ಏನ್ ಕರಿತೀವಲ್ಲ, ರಾಷ್ಟ್ರೀಯ ಚಳವಳಿಯಲ್ಲಿ 1885 1905 ಮಂದಗಾಮಿಗಳ ಯುಗ, 1905 1919 ತೀವ್ರಗಾಮಿಗಳ ಯುಗ, 1919 1947 ಗಾಂಧಿ ಯುಗ. ಭಾರತದ ರಾಷ್ಟ್ರೀಯ ಹೋರಾಟವನ್ನ, ಭಾರತದ ರಾಷ್ಟ್ರೀಯ ಚಳವಳಿಯನ್ನ ಮೂರು ಭಾಗಗಳನ್ನ ಮಾಡಿದಾಗ ಇಡೀ ದೇಶಾದ್ಯಂತ ಯಾವ ತರ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಹೋರಾಟ ನಡೀತದಲ್ಲ, ಆ ರಾಷ್ಟ್ರೀಯ ಹೋರಾಟದಂತೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಸ್ವತಂತ್ರವಾದಂತ ಹೋರಾಟ ಆರಂಭ ಆಗ್ತದೆ. ಸ್ನೇಹಿತರೆ, ಭಾರತ ದೇಶದಲ್ಲಿ ನಡೆದಂತ ರಾಷ್ಟ್ರೀಯ ಹೋರಾಟದಂತೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಾವು ಹೋರಾಟದ ಹಿನ್ನೆಲೆಯನ್ನು ನೋಡ್ತಾ ಬಂದಾಗ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದ ದೇಶದ ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಏನು ಅಂತ ಅಧ್ಯಯನ ಮಾಡಿದಾಗ, ಪಾಯಿಂಟ್ ನಂಬರ್ 1, 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ. ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಮಾಡಿದವರು ಯಾರು? ಹೇಳ್ತೀನಿ, ವೈಶೂಟ್ ಕಾಲದ ಮಂದಗಾಮಿ ಅಂತ ಹೇಳ್ತೀನಿ. ಮಂದಗಾಮಿಗಳು ಅಂದ್ರೆ ಶಾಂತಿಯಿಂದ ಹೋರಾಟ ಮಾಡಿದ ಹೋರಾಟಗಾರರನ್ನು ಮಂದಗಾಮಿಗಳು ಅಂತ ಕರಿತೀವಿ. ಹೌದು, ಮಂದಗಾಮಿಗಳ ನಾಯಕರು ಗೋಪಾಲಕೃಷ್ಣ ಗೋಖಲೆ,
ದಾದಾಬಾಯಿ ನೌರೋಜಿ, ಆಮೇಲೆ ಬದ್ರುದ್ದೀನ್ ತ್ಯಾಬ್ಜಿ, ಕೆ ಟಿ ತೆಲ್ಲಂಗ್, ಫಿರೋಜ್ ಶಾ ಮೆಹ್ತಾ ಇವರನ್ನ ಮಂದಗಾಮಿಗಳ ನಾಯಕರು, ಶಾಂತಿಯಿಂದ ಸಂವಿಧಾನ ಬದ್ಧವಾಗಿ ಹೋರಾಟ ಮಾಡಿದ ಹೋರಾಟಗಾರರನ್ನ ಮಂದಗಾಮಿಗಳು ಎನ್ನುವರು. ಸಂವಿಧಾನ ಬದ್ಧವಾಗಿ ಹೋರಾಟ ಮಾಡಿದ ಹೋರಾಟಗಾರರನ್ನ ಮಂದಗಾಮಿಗಳು, ಸಂವಿಧಾನ ಬದ್ಧವಾಗಿ ಹೋರಾಟ ಮಾಡಿದ ಹೋರಾಟಗಾರರನ್ನ ಮಂದಗಾಮಿಗಳು. ತೀವ್ರಗಾಮಿಗಳು ಅಂದ್ರೆ ಸಂವಿಧಾನವನ್ನು ವಿರೋಧಿಸಿ ಹೋರಾಟ ಮಾಡಿದ ಹೋರಾಟಗಾರನ ತೀವ್ರಗಾಮಿಗಳು ಲಾಲ್ ಬಾಲ್ ಪಾಲ್ ಅರವಿಂದ್ ಘೋಷ್. ಇನ್ನು ಕ್ರಾಂತಿಕಾರಿಗಳಂತ ಬರ್ತಾರೆ ಸ್ನೇಹಿತರೆ. ಕ್ರಾಂತಿಕಾರಿಗಳು ಎಂತವ್ರು ಅಂದ್ರೆ ಯಾವ ಸಂವಿಧಾನವೂ ಇಲ್ಲ, ಏನು ಸುಮ್ಮನೆ ಹೋರಾಟ ಮಾಡೋದು, ಶಿಕ್ಷಕರಿಗೆ ಬಾಂಬ್ಗಳನ್ನ ಎಸೆಯೋದು, ಮದ್ದು ಗುಂಡುಗಳನ್ನ ಎಸೆಯೋದು. ಆ ಅದ್ಭುತವಾದಂತ ಹೋರಾಟ ಕ್ರಾಂತಿಕಾರಿಗಳು ಅಂದ್ರೆ. ಇಲ್ಲಿ ನಾವು ಇಂಡಿಯಾ ಮ್ಯಾಚ್ ನೋಡ್ತೀವಿ ಗೊತ್ತಾ, ಟೆಸ್ಟ್ ಆಟಗಾರರು, ಒಂಡೇ ಆಟಗಾರರು, ಟ್ವೆಂಟಿ ಟ್ವೆಂಟಿ ಆಟಗಾರ ಅಂತೀವಲ್ಲ, ಆತರ ಮಂದಗಾಮಿಗಳು ಅಂದ್ರ ಟೆಸ್ಟ್ ಆಟಗಾರರು, ತೀವ್ರಗಾಮಿಗಳು ಅಂದ್ರ ಒಂಡೇ ಆಟಗಾರರು, ಕ್ರಾಂತಿಕಾರಿಗಳಂದ್ರ ಟ್ವೆಂಟಿ ಟ್ವೆಂಟಿ ಆಟಗಾರರು. ಹ್ಮ್, ಬೆಂಕಿ ಸರ್ ಅವರು. ತೀವ್ರಗಾಮಿಗಳು ಯಾರು, ಭಗತ್ ಸಿಂಗ್ ಆಗಿರ್ಬೋದು, ಅರವಿಂದ್ ಘೋಷ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಮತ್ತೆ ಯಾರು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅವ್ರ ವಿಚಾರಗಳೇ ಕ್ರಾಂತಿಕಾರಿಯಾಗಿರುವಂತ ವಿಚಾರಗಳು. ಇಡೀ ಭಾರತ ದೇಶದಲ್ಲಿ ಕ್ರಾಂತಿಕಾರಿಗಳ ಹೋರಾಟವನ್ನು ನೋಡಿದಾಗ ನಾವು ರೋಮಾಂಚನ ಅನ್ನಿಸ್ತದೆ. ಹಾಗಾದ್ರೆ ಸ್ನೇಹಿತರೆ, ಭಾರತದ ಹೋರಾಟದಲ್ಲಿ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಏನು? ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಏನು ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಕರ್ನಾಟಕದ ಪಾತ್ರ ವೆರಿ ಇಂಪಾರ್ಟೆಂಟ್. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ. ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ 1885 ಡಿಸೆಂಬರ್ 27 28 ನಮ್ಮ ಭಾರತ ದೇಶದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದದ್ದು ಎಲ್ಲಿ ಅಂದ್ರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದ ಮೊದಲ ಅಧಿವೇಶನ ಅದು ಮುಂಬೈದಲ್ಲಿ ಜರುಗಿತ ಸ್ನೇಹಿತರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಮಾಡಿದವರು ಯುಓಯುಂ. ಬಹುತೇಕ ವಿದ್ಯಾರ್ಥಿಗಳು ಆನ್ಸರ್ ಮಾಡಿದ್ದಾರೆ, ಖುಷಿ ಪಡುವಂತ ವಿಚಾರ. ಯುಓಯುಂ ಅವರ ನೇತೃತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಮೊದಲ ಅಧಿವೇಶನ ಎಲ್ಲಿ ನಡೀತದೆ ಅಂದ್ರೆ, ಮುಂಬೈದಲ್ಲಿ ನಡೀತದೆ ಸ್ನೇಹಿತರೆ. ಮುಂಬೈನ ಗೋಕಲದಾಸ್ ತೇಜ್ ಬಹದ್ದೂರ್ ಸಂಸ್ಕೃತ ಕಾಲೇಜಿನಲ್ಲಿ ಜರುಗುತ್ತದೆ. ಸಂಸ್ಕೃತ ಕಾಲೇಜ್ ಎಓಯುಮರ್ ನೇತೃತ್ವದಲ್ಲಿ ಮುಂಬೈನಲ್ಲಿ ಗೋಕಲದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಭಾರತೀಯ ರಾಷ್ಟ್ರೀಯ ಚಳವಳಿಯ ಮೊದಲ ಅಧಿವೇಶನ ನಡೀತದೆ. ಅದರ ಅಧ್ಯಕ್ಷರು ಯಾರಂದ್ರೆ, ಡಬ್ಲ್ಯೂ ಸಿ ಬ್ಯಾನರ್ಜಿ. ಅದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ WC ಬ್ಯಾನರ್ಜಿ. ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ, ಅನೇಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳಿತ ನಡೀತದೆ ಸ್ನೇಹಿತರೆ. ಹಾಗಾದ್ರೆ ಭಾರತದ ಪ್ರಥಮ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಮುಂಬೈಯಲ್ಲಿ ನಡೀತದೆ. ಆ ಮುಂಬೈದಲ್ಲಿ 72 ಜನ ವೇದಿಕೆ ಮೇಲೆ ಇರ್ತಾರೆ, 72 ಜನ. ಆ 72 ಜನರಲ್ಲಿ ಕರ್ನಾಟಕದಿಂದ ಕನ್ನಡಿಗರಂತ ಭಾಗವಹಿಸಿದ್ದು 4 ಜನ. ಆ 4 ಜನರಲ್ಲಿ ಅತ್ಯಂತ 3 ಜನ ಯಾರು ಪ್ರಧಾನವಾಗಿರುವಂತ 3 ಜನ ಯಾರಂದ್ರೆ, ನಾರಾಯಣ್ ಗಣೇಶ್. ಹಂಗೆ ನೋಟ್ ಮಾಡಿ, ನೀವು ನೋಟ್ ಮಾಡಿ, ನಿಧಾನವಾಗಿ ನೋಟ್ ಮಾಡಿ. ಗಣೇಶ್, ನಾರಾಯಣ್, ಚಂದಾವರ್ಕರ್. ಗಣೇಶ್ ನಾರಾಯಣ್ ಚಂದಾವರ್ಕರ್ ಅನ್ನುವಂತ ವ್ಯಕ್ತಿ, ಗಣೇಶ್ ನಾರಾಯಣ್ ಚಂದಾವರ್ಕರ್ ಆ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾಯಕರು ನೋಡಿದಾಗ ಪ್ರಧಾನವಾದಂತ ನಾಯಕರು. ಎಣ್ಣೆದವರು ಯಾರಂದ್ರೆ, ಬಾಲಾಚಾರಿ ಅನ್ನುವಂಥ ವ್ಯಕ್ತಿ. ಇನ್ನೊಬ್ಬ ಮಹಾನ್ ಹೋರಾಟಗಾರ ಕೋಲಾಚಲಂ ವೆಂಕಟರಾಯ. ಸ್ನೇಹಿತರೆ, 1885 ಇಂಡಿಯನ್ ಸ್ಲೋ ಓಕೆ ಓಕೆ ನೀವು ಚೆನ್ನಾಗಿ ಬರ್ಕೊಳ್ಳಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತದ ರಾಷ್ಟ್ರೀಯ ಚಳವಳಿ ನಡೆದಾಗ, ಆ ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರ ಏನು ಕ್ವಶನ್ ಇದು. ಕರ್ನಾಟಕದ ಪಾತ್ರ ಯಾರು ಕಮೆಂಟ್ ಮಾಡಬೇಡಿ, ಸುದರ್ಶನ್ ಅವರೇ ಕೇಳಿ, ನೀವು ಕ್ವಶನ್ ಕೇಳಿ, ಆಮೇಲೆ ನಾ ಹೇಳ್ತೀನಿ. ಅವರೆಲ್ಲ ಚೆನ್ನಾಗಿ ಪಾಠ ಕೇಳ್ಬಿಡಿ. ಮುಂಬೈನ ಗೋಕಲದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ 72 ಜನ ಪಾಲ್ಗೊಳ್ತಾರೆ. ಆ 72 ಜನರಲ್ಲಿ ಪ್ರಧಾನವಾಗಿರುವಂತ ಜನರು ನೋಡಿದಾಗ ಗಣೇಶ್ ನಾರಾಯಣ್ ಚಂದಾವರ್ಕರ್ ಅಂತ ಹೇಳಿ
ಇನ್ನೊಬ್ಬ ಬಾಲಾಚಾರ್ಯ ಅಂತೇಳಿ, ಕೋಲಾಚಲಂ ವೆಂಕಟರಾವ್ ಅಂತೇಳಿ, ಬಟ್ ಇನ್ನೊಬ್ಬರ ಹೆಸರು ಎಲ್ಲಿ ಉಲ್ಲೇಖ ಮಾಡಿಲ್ಲ. ಹಾಗಾದ್ರೆ ನಮ್ಮ ಭಾರತದ ರಾಷ್ಟ್ರೀಯ ಚಳವಳಿ ನಡೆದಾಗ ಆ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಹೋರಾಟ ಆರಂಭ ಆಗಿತ್ತು. ಆ ಹೋರಾಟದ ನಾಯಕತ್ವ ವಹಿಸಿಕೊಂಡವರು ಯಾರು ಅಂತಂದ್ರೆ, ಈ ನಾಲ್ಕು ಜನ ಕನ್ನಡಿಗರು ಪಾಲ್ಗೊಂಡಿರ್ತಾರೆ. ಆ ನಾಲ್ಕು ಜನ ಕನ್ನಡಿಗರಲ್ಲಿ ಪ್ರಧಾನವಾದಂತ ಕನ್ನಡಿಗರು ನೋಡಿದಾಗ ಇವರೆಲ್ಲ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮುಖ್ಯ ಉದ್ದೇಶ ಏನಾಗಿತ್ತು? ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ, ಭಾರತ ರಾಷ್ಟ್ರೀಯ ಚಳವಳಿ ಕಾಂಗ್ರೆಸ್ನ ಭಾರತ ದೇಶದ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕು. ಭಾರತೀಯರಿಗೆ ಒಂದು ವಿಶೇಷವಾದಂತ ಸ್ವತಂತ್ರ ಹೋರಾಟದಲ್ಲಿ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥದ್ದು ಭಾರತೀಯರ ಉದ್ದೇಶ. ಆದರೆ ಯುವಮನ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಇನ್ನೊಂದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡಿಬಾರದು ಅಂತ. ನೋಡಿ, ನಮ್ಮ ದೇಶದಲ್ಲಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು. ಅಂತ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತ ದೇಶದಲ್ಲಿ ನಡಿಬಾರದು. ಶಾಶ್ವತವಾಗಿ ಭಾರತವನ್ನು ಬ್ರಿಟಿಷರು ಆಳುವಂತ ಉದ್ದೇಶ ಆಗಿತ್ತು. ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಆಗಿತ್ತಲ್ಲ, ಅದರ ವಿರುದ್ಧ ನಡೆದಂತ ಒಂದು ದೊಡ್ಡ ಮಟ್ಟದ ಹೋರಾಟ ಅಂದ್ರೆ ಅದು ಭಾರತ ದೇಶದ ಸ್ವತಂತ್ರ ಹೋರಾಟ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮುಂಬೈದಲ್ಲಿ ನಡೆದಾಗ ನಮ್ಮ ಕನ್ನಡಿಗರಲ್ಲಿ ಪಾಲ್ಗೊಂಡು ಕರ್ನಾಟಕ ರಾಜ್ಯಕ್ಕೆ ಅದನ್ನು ತಂದು ಪಸರಿಸುವಲ್ಲಿ ಯಶಸ್ವಿಯಾದರು ಅಂತೇಳಿ ಅಧ್ಯಯನ ಮಾಡ್ತೀವಿ. ಮುಂದೆ ಮ್ಯಾಜಿನಿ ಕ್ಲಬ್ ಅಂತ ಬರ್ತದೆ ಸ್ನೇಹಿತರೆ. 1907 ಮ್ಯಾಜಿನಿ ಕ್ಲಬ್, 1907 ಮ್ಯಾಜಿನಿ ಕ್ಲಬ್, ಮ್ಯಾಜಿನಿ ಕ್ಲಬ್, ಜೋಸೆಫ್ ಮ್ಯಾಜಿನಿ ಅಂತ ಗೊತ್ತಿರಬಹುದು ನಿಮಗೆ. ಇದನ್ನು ಸ್ಥಾಪನೆ ಮಾಡಿದವರು ಯಾರು, ಇದರ ಸ್ಥಳ ಎಲ್ಲಿದೆ ಅಂದ್ರೆ 1907 ಬೆಳಗಾವಿಯಲ್ಲಿ ಸ್ಥಾಪನೆ ಆಗ್ತದೆ. ಇದರ ಸ್ಥಾಪಕ ಯಾರಂದ್ರೆ ಗೋವಿಂದರಾವ್ ಯಾಳಿಗಿ ಅಂತ. ಗೋವಿಂದರಾವ್ ಯಾಳಿಗಿ ಮತ್ತೆ ಹನುಮಂತರಾವ್ ದೇಶಪಾಂಡೆ ಸ್ನೇಹಿತರ, ವೆರಿ ಇಂಪಾರ್ಟೆಂಟ್. 1907 ಮ್ಯಾಜಿನಿ ಕ್ಲಬ್ ಸ್ಥಾಪನೆ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಆರಂಭಗೊಂಡಂತ ಮೊಟ್ಟ ಮೊದಲ ಕ್ರಾಂತಿಕಾರಿ ಸಂಘಟನೆ ಯಾವುದಂದ್ರೆ ಅದು ಮ್ಯಾಜಿನಿ ಕ್ಲಬ್. ಜೋಸೆಫ್ ಮ್ಯಾಜಿನಿ ಅವರು ಒಂದು ಮಾತು ಹೇಳ್ತಾರೆ, ಏನು ಅಂದ್ರೆ, ಪೆನ್ ಈಸ್ ಶಾರ್ಪರ್ ದನ್ ವೆಪನ್ ಅಂತೇಳಿ. ಆ ಪೆನ್ನು ಖಡ್ಗಕ್ಕಿಂತ ಹರಿತವಾಗಿದ್ದು. ಇಟಲಿಯ ಏಕೀಕರಣದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಜೋಸೆಫ್ ಮ್ಯಾಜಿನಿ. ಆ ಜೋಸೆಫ್ ಮ್ಯಾಜಿನಿ ಅವರ ಕ್ಲಬ್ ಕರ್ನಾಟಕ ರಾಜ್ಯದಲ್ಲಿ ಆರಂಭ ಆಗ್ತದೆ. ಅದು ಎಲ್ಲಿ ಅಂದ್ರೆ, ಬೆಳಗಾಂದಲ್ಲಿ. ಅದರ ಸ್ಥಾಪಕರು ಗೋವಿಂದರಾವ್ ಯಾಳಿಗಿ ಮತ್ತು ಹನುಮಂತರಾವ್ ದೇಶಪಾಂಡೆ. ಇವರ ನೇತೃತ್ವದಲ್ಲಿ ಬಹುಶಃ ದೊಡ್ಡ ಮಟ್ಟದ ಹೋರಾಟ, ನಿಮ್ಗೆ ಗೊತ್ತಿರಲಿ, 1908ರಲ್ಲಿ ಬಾಲ ಗಂಗಾಧರ್ ತಿಲಕರನ್ನ ಜೈಲಿ ಹಾಕ್ತಾರ ಸ್ನೇಹಿತರೆ. ಇಲ್ಲ ಸಲ್ಲದ ಆರೋಪವನ್ನು ಮಾಡಿ 1907ರಲ್ಲಿ ಕಾಂಗ್ರೆಸ್ ಸೂರತ್ ಕಾಂಗ್ರೆಸ್ ಅಧಿವೇಶನ ನಡೀತು. ನಿಮ್ಗೆ ಗೊತ್ತಿರಲಿ, ಸೂರತ್ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೀತು ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ನಡೀತದೆ. ಗುಜರಾತ್ ರಾಜ್ಯದ ಸೂರತ್ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರು ಯಾರಾಗಿದ್ರು? ಸೂರತ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು? ಎಕ್ಸಲೆಂಟ್, ವೆರಿ ಗುಡ್, ರಾಸ್ ಬಿಹಾರಿ ಬೋಸ್. ಮಂಜು, ರೈಟ್ ಆನ್ಸರ್, ಮಂಜು ಪಾಟೀಲ್. ರಾಸ್ ಬಿಹಾರಿ ಬೋಸ್ ಸೂರತ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದವರು ಯಾರಂದ್ರೆ ರಾಸ್ ಬಿಹಾರಿ ಬೋಸ್. ಆ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಾಲ ಗಂಗಾಧರ ತಿಲಕರು ಮತ್ತು ತೀವ್ರಗಾಮಿಗಳು ಮಂದಗಾಮಿಗಳ ಬಗ್ಗೆ ಇಬ್ಬಾಗ ಆಗ್ತದೆ. ಆ ಸಮಯದಲ್ಲಿ ಬಾಲ ಗಂಗಾಧರ ತಿಲಕರು ಒಂದು ಮಾತು ಹೇಳ್ತಾರೆ, ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ. ಸ್ವರಾಜ್ಯ ಎಂಬ ಶಬ್ದವನ್ನು ಮೊದಲು ಬಾರಿಗೆ ಬಳಸಿದವರು ದಯಾನಂದ ಸರಸ್ವತಿ ಅವರು. ಸ್ವರಾಜ್ಯವೇ ಕಾಂಗ್ರೆಸ್ನ ಉದ್ದೇಶ ಅಂತ ಹೇಳಿದವರು ದಾದಾಬಾಯಿ ನವರೋಜಿಯವರು. ಆದರೆ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿದಂತ ಒಬ್ಬ ಮಹಾನ್ ಹೋರಾಟಗಾರ ಯಾರು ಅಂತಂದ್ರೆ, ಯಾರು? ಬಾಲ ಗಂಗಾಧರ್ ತಿಲಕ್. ಎಸ್, ಒನ್ಸ್ ಅಗೇನ್ ರಿಪೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸ್ವರಾಜ್ಯ ಎಂಬ ಪದವನ್ನು ಮೊದಲು ಬಾರಿಗೆ ಬಳಸಿದವರು ದಯಾನಂದ ಸರಸ್ವತಿಯವರು. ಸ್ವರಾಜ್ಯವೇ ಅನ್ನೋ ಶಬ್ದ, ಸ್ವರಾಜ್ಯ ಕಾಂಗ್ರೆಸ್ನ ಉದ್ದೇಶ ಅಂತ ಹೇಳಿದವರು ದಾದಾಬಾಯಿ ನವರೋಜಿಯವರು. 1906ರಲ್ಲಿ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನ ನಾನು ಪಡೆದೇ ತೀರುತ್ತೇನೆ ಅಂತ ಹೇಳಿದಂತ ವ್ಯಕ್ತಿ ಯಾರಂದ್ರೆ ಬಾಲ ಗಂಗಾಧರ ತಿಲಕ್. ಸ್ನೇಹಿತರೆ, ಬಾಲ ಗಂಗಾಧರ ತಿಲಕರನ್ನ ಬರ್ಮಾದ, ಈ ಮಯನ್ಮಾರ್ ರಾಷ್ಟ್ರ ಅಂತ ಕರಿತೀವಿ, ಆ ಬರ್ಮಾದಲ್ಲಿ 1908ರಿಂದ 1914ರವರೆಗೆ ಸರಿಸುಮಾರು 6 ವರ್ಷಗಳ ಕಾಲ ಜೈಲಿ ಹಾಕ್ತಾರೆ.
ಆ ಜೇಲಿ ಹಾಕಿದಾಗ ಅವರ ವಿರುದ್ಧ ಎಸ್ ಮಾಂಡೇಲ್ಯ ಜೈಲ್ ಅಂತ ಕರಿತೀವಿ, ವೆರಿ ಗುಡ್. ಆ ಬರ್ಮದ ಮಯನ್ಮಾರದ ಮಾಂಡೇಲ್ಯ ಜೈಲಿ ಹಾಕಿದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡಿರ್ತಕ್ಕಂತ ಕನ್ನಡಿಗರು ಯಾರು ಅಂದ್ರೆ ಅದು ಗೋವಿಂದರಾವ್ ಯಾಳಗಿ, ಹನುಮಂತರಾವ್ ದೇಶಪಾಂಡೆ ಅಂತೇಳಿ. ಯಾವ ಕ್ಲಬ್ನ ಮೂಲಕ ಅಂದ್ರೆ ಮ್ಯಾಜ್ನಿ ಕ್ಲಬ್ನ ಮೂಲಕ ಹೋರಾಟ ಆರಂಭ ಆಗ್ತದೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಕರ್ನಾಟಕ ರಾಜ್ಯದ ಸ್ವತಂತ್ರ ಹೋರಾಟದಲ್ಲಿ ಮ್ಯಾಜ್ನಿ ಕ್ಲಬ್ ಮಾಡಿರ್ತಕ್ಕಂತ ಸಾಧನೆ ಅತ್ಯಂತ ದೊಡ್ಡದಾಗಿದ್ದು. ಹಾಗಾದ್ರೆ ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದ ನಾವು ಪಾತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ, ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಆ ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡುವಂತ ಸಮಯದಲ್ಲಿ ದೊಡ್ಡ ಮಟ್ಟದ ಗೀತ ರಹಸ್ಯ ಅನ್ನುವಂತ ಕೃತಿಯನ್ನು ಬರೀತಾರೆ. ಕರ್ನಾಟಕ ಹಾಗೂ ಈ ಭಾರತ ರಾಷ್ಟ್ರೀಯ ಚಳವಳಿಗೆ ಅನ್ಯೂನ್ಯವಾಗಿರುವಂತ ಸಂಬಂಧ. ಹಾಗಾದ್ರೆ ನಂತರ ಸಾವಿರದ ಒಂಬೈನೂರ ಹದಿನೈದು ಕರ್ನಾಟಕ ರಾಜ್ಯಕ್ಕೆ ಗಾಂಧಿಯವರ ಆಗಮನ, ಗಾಂಧೀಜಿ ಆಗಮನ. ಸ್ನೇಹಿತರೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿ 1915 ಯಾವ ಉದ್ದೇಶಕ್ಕಾಗಿ ಬರ್ತಾನೆ ಬೆಂಗಳೂರಿಗೆ? ಎನಿಬಡಿ, ಯಾವ ಉದ್ದೇಶಕ್ಕಾಗಿ ಬೆಂಗಳೂರಿಗೆ ಗಾಂಧಿಯವರ ಆಗಮನ ಆಗ್ತದ? ವೆರಿ ಗುಡ್, ಎಸ್ ಎಕ್ಸಲೆಂಟ್. ಗಾಂಧೀಜಿಯವರು ಭಾರತಕ್ಕೆ ಬಂದಿದ್ದು 1915 ಜನವರಿ 9ರಂದು. ಇವತ್ತಿಗೂ ಜನವರಿ 9ನ್ನ ಭಾರತ ದೇಶದಲ್ಲಿ ಅನಿವಾಸಿಗ ಭಾರತೀಯರ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಭಾರತ ದೇಶಕ್ಕೆ ಗಾಂಧಿಯನ್ನ ಬರುವಂತ ಕರೆ ಕೊಟ್ಟವರು ಗೋಪಾಲಕೃಷ್ಣ ಗೋಖಲೆ. ಅದಕ್ಕೆ ಗೋಪಾಲಕೃಷ್ಣ ಗೋಖಲೆ ಅವರನ್ನ ಗಾಂಧೀಜಿಯವರ ರಾಜಕೀಯ ಗುರು ಅಂತ ಕರಿತೀವಿ. ಎಸ್, ಗಾಂಧೀಜಿಯವರ ರಾಜಕೀಯ ಗುರು ಯಾರಂದ್ರೆ ಗೋಪಾಲಕೃಷ್ಣ ಗೋಖಲೆ. ಹಾಗಾದ್ರೆ ಗೋಪಾಲಕೃಷ್ಣ ಗೋಖಲೆ ಅವರಾಗಿರುವಂತ ಅವರ ಪುತ್ಥಳಿ ಅನಾವರಣ ಸಮಾರಂಭ ಇರುತ್ತದ ಬೆಂಗಳೂರಲ್ಲಿ. ಆ ಪುತ್ಥಳಿ ಅನಾವರಣ ಸಮಾರಂಭಕ್ಕೆ ಆಗಮಿಸಿ ಗಾಂಧಿಯವರು ಬಹುಶಃ ಯಾರು ಗೋಪಾಲಕೃಷ್ಣ ಗೋಖಲೆಯವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ ಸ್ನೇಹಿತರೆ. 1915ರಲ್ಲಿ ಗಾಂಧಿಯ ಆಗಮನ ಅಂತ ನಾವು ಅಧ್ಯಯನ ಮಾಡ್ತೀವಿ. ಗಾಂಧಿಯವರು ಎಲ್ಲಿ ಬರ್ತಾರಂದ್ರೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾರೆ. ಹೋರಾಟವನ್ನಂದ್ರೆ ಮೊಟ್ಟ ಮೊದಲು ಬಾರಿಗೆ ಇಡೀ ನಮ್ಮ ಭಾರತ ದೇಶದಲ್ಲಿ ಗಾಂಧಿಯವರು ಫಸ್ಟ್ ಎಂಟ್ರಿ ಕೊಟ್ಟಿರ್ತಕ್ಕಂಥ ನಗರ ಯಾವ್ದಂದ್ರೆ ಮುಂಬೈ ನಗರ. ನಂತರ ಬಂದಂತ ನಗರ ಯಾವ್ದಂದ್ರೆ ಬೆಂಗಳೂರು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ಇನ್ನ 1916ರಲ್ಲಿ ಹೋಮ್ ರೂಲ್ ಚಳವಳಿ. ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಭಾರತ ದೊಡ್ಡ ಮಟ್ಟದಲ್ಲಿ ಭಾರತ ದೇಶದಲ್ಲಿ ಹೋರಾಟ ನಡೀತಾ ಇದ್ರೆ ಒಂದ್ಸರಿ ಅದ್ರ ಬಗ್ಗೆ ಹೇಳ್ತೀನಿ. ಗಾಂಧಿ ಯುಗದ ಬಗ್ಗೆ ಸಪರೇಟ್ ಆಗಿ ಗಾಂಧಿ ಯುಗದ ಬಗ್ಗೆ ಮಾತಾಡ್ತೀನಿ. ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಏನು ಅಂತ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ನಾ ಕರ್ನಾಟಕ ಬಗ್ಗೆನೆ ಹೇಳ್ತಾ ಇದ್ದೇನೆ ಸ್ಪೆಷಲ್ ಆಗಿ. ರಾಷ್ಟ್ರದ ಹೋರಾಟದಲ್ಲಿ ಕನ್ನಡಿಗರ ಪಾತ್ರ ಏನು, ಕರ್ನಾಟಕದ ಪಾತ್ರ ಏನು? ಹೋಮ್ ರೂಲ್ ಚಳವಳಿ ಸ್ನೇಹಿತರೆ, 1916ರಲ್ಲಿ ಹೋಮ್ ರೂಲ್ ಚಳವಳಿ ನಡೀತದೆ. ಎಸ್, ಬಾಲಗಂಗಾಧರ ತಿಲಕರ ನೇತೃತ್ವದಲ್ಲಿ ಭಾರತ ರಾಷ್ಟ್ರದಲ್ಲಿ ಬಾಲಗಂಗಾಧರ ತಿಲಕರ ಬಿಡುಗಡೆ ಆಗ್ತದೆ. ನಮ್ಮ ಕರ್ನಾಟಕ ರಾಜ್ಯ ಹಾಗೂ ಬಾಲಗಂಗಾಧರ ತಿಲಕ ಮಧ್ಯೆ ಅನನ್ಯವಾದ ಸಂಬಂಧ ಇರುತ್ತೆ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಲಿ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗಾಂಧಿಯವರ ಮರಾಠ ಪತ್ರಿಕೆ ಅಂತ ನಿಮ್ಗೆ ಗೊತ್ತಿರಬಹುದು. ಆ ಕೇಸರಿ ಎಂಬ ಪತ್ರಿಕೆ ಯಾವ ಭಾಷೆಯಲ್ಲಿ ಇತ್ತಂದ್ರೆ ಮರಾಠಿ ಭಾಷೆಯಲ್ಲಿ ಇತ್ತು. ಆ ಮರಾಠಿ ಭಾಷೆಯಲ್ಲಿ ಇರುವಂತ ಕೇಸರಿ ಪತ್ರಿಕೆ ಇದರ ವಿಶೇಷ ಏನು ಅಂತಂದ್ರೆ, ಸುದರ್ಶನ್ ಅವರ ಕ್ವಶನ್ ತೆಗೆದು ಬಿಡ್ರಿ ಅದನ್ನ. ಆ ಕೇಸರಿ ಪತ್ರಿಕೆ ಅತಿ ಹೆಚ್ಚು ಏಜೆಂಟ್ ದಾರ ಹೊಂದಿರುವಂತವ್ರು ಯಾರಂದ್ರೆ ಕನ್ನಡಿಗರು ಸ್ನೇಹಿತರೆ. ಕನ್ನಡಿಗರ ಅವಧಿಯಲ್ಲಿ ಅತಿ ಹೆಚ್ಚು ಪ್ರಮಾಣದ ನಾವು ಏಜೆಂಟ್ ಅನ್ನು ಹೊಂದಿದ್ದೆವು, ಅತಿ ಹೆಚ್ಚು ಕೇಸರಿ ಪತ್ರಿಕೆಗಳನ್ನ ನಾವು ಕೊಂಡುಕೊತಾ ಇದ್ದೆವು. ಅಷ್ಟರ ಮಟ್ಟಿಗೆ ಬಾಲಗಂಗಾಧರ ತಿಲಕರೊಂದಿಗೆ ಅನನ್ಯವಾದಂತ ಸಂಬಂಧ ಇತ್ತು. ಅದು ವಿಶೇಷವಾಗಿ ಧಾರವಾಡದಲ್ಲಿ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು ಅಂತ ಸ್ನೇಹಿತರೆ. ಯಾವಾಗ ಅವರು ಜೈಲಿಂದ ಬಿಡುಗಡೆ ಆಗ್ತಾರಲ್ಲ, ಜೈಲಿಂದ ಬಾಲಗಂಗಾಧರ ತಿಲಕರು ಬಿಡುಗಡೆ ಆಗ್ತದ, ಬಾಲಗಂಗಾಧರ ಇತಿಹಾಸ ನೋಡಿದ್ರೆ ನಮ್ಗೆ ರೋಮಾಂಚನ ಅನಿಸ್ತದೆ. ಅಶಾಂತಿಯ ಜನಕ ಅಂತ ಕರೀತಾರೆ ಬಾಲಗಂಗಾಧರ ತಿಲಕರನ್ನ. ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಕರೆ ಕೊಟ್ಟವರು. 1892ರಲ್ಲಿ ಗಣೇಶ ಉತ್ಸವನ್ನ, 1895ರಲ್ಲಿ ಶಿವಾಜಿ ಉತ್ಸವನ ಆರಂಭ ಮಾಡ್ತಾರೆ. ಕಾಲ, ಕೇಸರಿ, ಮರಾಠಿ ಅನ್ನುವಂತ ಮೂರು ಪತ್ರಿಕೆಗಳನ್ನ ಹೊಡಿಸ್ತಾರೆ. ಅವ್ರು ಬರೆದಂತ ಮೂರು ಪತ್ರಿಕೆಗಳು ಕಾಲ, ಮರಾಠಿ, ಕೇಸರಿ. ಕಾಲ, ಮರಾಠಿ, ಕೇಸರಿ ಎಂಬ ಮೂರು ಪತ್ರಿಕೆಗಳನ್ನು ನಡೆಸಿದಂತ ಒಬ್ಬ ಮಹಾನುಭಾವ ಯಾರು ಅಂದ್ರೆ ಅದು ಬಾಲಗಂಗಾಧರ ತಿಲಕ. ಇಲ್ಲ ಸಲ್ಲದ ಕೇಸನ್ನ ಹಾಕಿ ಅವರನ್ನ ಬರ್ಮದ ಮಾಂಡೇಲ್ಯ ಜೈಲಿಗೆ ಬಿಡ್ತಾರೆ. 6 ವರ್ಷಗಳ ಕಾಲ ಜೈಲಿನಲ್ಲಿ ಇದ್ರು ಕೂಡ ಯಾರಿಗೆ ಅನ್ಸಂಗಿಲ್ಲ, ಅದು ಅದ್ಭುತವಾದಂತ ಹೋರಾಟ. 6 ವರ್ಷ ಜೈಲಿಗೆ ಇರ್ತಾನೆ ಸ್ನೇಹಿತರೆ, ಆತ್ಮಸ್ಥೈರ್ಯ ಕುಂದಂಗಿಲ್ಲ. 6 ವರ್ಷ ಜೈಲಿಂದ ಹೊರಗಡೆ ಬಿಡುಗಡೆ ಆಗುವಾಗ ಒಂದು ಗ್ರಂಥ ಬರೀತಾನೆ. ಆ ಗ್ರಂಥದ ಹೆಸರು ಗೀತ ರಹಸ್ಯ ಅಂತ. ಗೀತ ರಹಸ್ಯ ಇದು ಯಾರ ಕೃತಿ ಅಂದ್ರೆ ಬಾಲಗಂಗಾಧರ ತಿಲಕರ ಕೃತಿ.
ಇದು ಅದ್ಭುತವಾಗಿರುವಂತ ಗ್ರಂಥ. ಆ ಗ್ರಂಥ ಗೀತ ರಹಸ್ಯ, ಅದರಲ್ಲಿ ಇಡೀ ಬಾಲಗಂಗಾಧರ ತಿಲಕರು ಅನುಭವಿಸಿರತಕ್ಕಂತ ನೋವು, ಅವರ ಆಚಾರ ವಿಚಾರಗಳು, ರಾಷ್ಟ್ರದ ಹೋರಾಟಕ್ಕೆ ನಾವು ಯಾವ ತರ ಹೋರಾಟ ಮಾಡಬೇಕು ಅಂತೇಳಿ ಅಂತ ಒಂದು ಕರೆ ಕೊಟ್ಟಂತ ವ್ಯಕ್ತಿ ಬಾಲಗಂಗಾಧರ ತಿಲಕ್. ಅವರು ಬಿಡುಗಡೆ ಆದಾಗ ಬಿಡುಗಡೆ ಆಗಿ ಮುಂಬೈದಲ್ಲಿ ಒಂದು ಹೋರಾಟ ಆರಂಭ ಮಾಡ್ತಾರೆ. ಆ ಹೋರಾಟ ಯಾವ್ದಂದ್ರೆ ಹೋಮ್ ರೂಲ್ ಚಳವಳಿ ಅಂತ. ಹೋಮ್ ರೂಲ್ ಚಳವಳಿಯ ವಿಚಾರ ಏನಾಗಿತ್ತಂದ್ರೆ ಸ್ವಾಯತ್ತತೆ ಸರ್ಕಾರ ಅಂತ ಕರಿತೀವಿ. ಸ್ವಾಯತ್ತತೆ ಸರ್ಕಾರ ಅಂದ್ರೆ ಹೋಮ್ ರೂಲ್ ಚಳವಳಿ. ಅವ್ರು ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಏನ್ ಹೇಳ್ತಾರಂದ್ರೆ, ಕಳ್ಳರು ಮನೆಗೆ ನುಗ್ಗಿದ್ದಾರೆ, ಕಳ್ಳರನ್ನ ಮನೆಯಿಂದ ಹೊರ ಹಾಕದಿದ್ದರೆ ಬೆಂಕಿ ಹಚ್ಚಿ ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ರಿ ಅಂತ ಕರೆ ಕೊಡ್ತಾರೆ. ಎಂತ ಕರೆ ನೋಡಿ, ಎಂತ ಘೋಷಣೆ. ಕಳ್ಳರು ಮನೆಗೆ ನುಗ್ಗಿದ್ದಾರೆ, ಕಳ್ಳರನ್ನ ಮನೆಯಿಂದ ಹೊರ ಹಾಕದಿದ್ರೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಬಿಡ್ರಿ ಅಂತ ಕರೆ ಕೊಟ್ಟಂತ ವ್ಯಕ್ತಿ ಬಾಲಗಂಗಾಧರ ತಿಲಕ್. ಅವಾಗ ಬ್ರಿಟಿಷರ್ ಅಂತಾರ, ವಾವ್ ಸ್ಪೀಚ್ ಅಂತಾರ, ಏನ್ ಮಾತಾಡ್ತಾನ ಹೋಮರ್ ಏನು ಅಂತ, ಎಂತ ವಿಚಾರ ಮಾತಾಡ್ತಾನ. ಕಳ್ಳರು ಮನೆಗೆ ನುಗ್ಗಿದ್ದಾರೆ, ಕಳ್ಳರ ಅಂದ್ರೆ ಯಾರು? ಬ್ರಿಟಿಷರು. ಮನೆ ಅಂದ್ರೆ ಯಾವುದು? ಭಾರತ. ಕಳ್ಳರು ಮನೆಗೆ ನುಗ್ಗಿದ್ದಾರೆ, ಕಳ್ಳರನ್ನ ಮನೆಯಿಂದ ಹೊರ ಹಾಕದಿದ್ದರೆ, ಬ್ರಿಟಿಷರನ್ನ ಭಾರತ ದೇಶದಿಂದ ಹೊರ ಹಾಕದಿದ್ದರೆ ಬಾಗಲ ಮುಚ್ಚಿ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿ ಸುಟ್ಟು ಬಿಡ್ರಂದಾಗ ಬ್ರಿಟಿಷರ್ ಅಂದ್ರು, ಯಪ್ಪ ಇವ 6 ವರ್ಷನೇ ಜೈಲಾಗಿದ್ನಲ್ಲ ಓಮರಯ್ಯ, 6 ವರ್ಷ ಜೈಲಾಗಿದ್ರು ಕೂಡ ಇವತ್ತಿಗೂ ಎಂತ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತಾ ಇದ್ದಾನಂದ್ರ, ಇತ ಎಂತ ಅದ್ಭುತವಾದ ಹೋರಾಟಗಾರ ಅಂತ ಕರೀತಾರೆ. ಸ್ನೇಹಿತರು, ವೆರಿ ಇಂಪಾರ್ಟೆಂಟ್, ಬಾಲಗಂಗಾಧರ ತಿಲಕರ ಘೋಷವಾಕ್ಯ ಹೆಂಗಿತ್ತು ನೋಡಿ. ಯಾವಾಗ ಬಾಲಗಂಗಾಧರ ತಿಲಕರು ಪುಣೆಯಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಆರಂಭ ಮಾಡ್ತಾರೋ, ಆ ಹೋಮ್ ರೂಲ್ ಚಳವಳಿಗೆ ಬೆಂಬಲಾಗಿ ನಿಂತವ್ರು ಯಾರಂದ್ರೆ, ಅನಿ ಬೆಸೆಂಟ್, ಐರಿಸಿನ ಮಹಿಳೆ ಆಗಿರುವಂತ ಅನಿ ಬೆಸೆಂಟ್. ಮದ್ರಾಸದ ಅಡಿಯಾರ ಎಂಬ ಸ್ಥಳದಲ್ಲಿ, ಅನಿ ಬೆಸೆಂಟ್, ಅನಿ ಬೆಸೆಂಟ್ ಅನ್ನುವಂತ ಹೆಣ್ಣು ಮಗಳು, ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯಳಾಗಿ ಆಗಮಿಸಿದಂತ ಒಬ್ಬ ಐರಿಸ್ ದೇಶದ ಹೆಣ್ಣು ಮಗಳು, ನಮ್ಮ ದೇಶದಲ್ಲಿ 1917 ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಆಗಿದ್ದಂತ ಒಬ್ಬ ಹೆಣ್ಣು ಮಗಳು ಅನಿ ಬೆಸೆಂಟ್ ರವರು ಮದ್ರಾಸದ ಅಡಿಯಾರದಲ್ಲಿ ಈ ಹೋಮ್ ರೂಲ್ ಶಾಖೆಯನ್ನ ಆರಂಭ ಮಾಡ್ತಾರೆ ಅಂತ. ಸ್ನೇಹಿತರೆ, ಹೋಮ್ ರೂಲ್ ಶಾಖೆಯನ್ನ ಆರಂಭ ಮಾಡಿದವರು ಯಾರು ಅಂದ್ರೆ ನೋಡಿ, ವೆರಿ ಇಂಪಾರ್ಟೆಂಟ್, ಹೋಮ್ ರೂಲ್ ಶಾಖೆಯನ್ನ ಆರಂಭ ಮಾಡಿದವರು ಅನಿ ಬೆಸೆಂಟ್ ಅವರು. ಅದು ಎಲ್ಲಿ ಅಂದ್ರೆ ಮದ್ರಾಸದ ಅಡಿಯಲ್ಲಿ. ಯಾವಾಗ ಬಾಲಗಂಗಾಧರ ತಿಲಕರು, ಕೇಳಿ ಬಿಡಿ, ಅದು ಇರಲಿ, ಹೆಚ್ಚು ಕಡಿಮೆ ಆಗಿರ್ತದೆ. ಯಾರು ಶರಣು ಅವರೇ, ಪಾಠ ಕೇಳಿ. ದೇಶದ ರಾಷ್ಟ್ರೀಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರು 1916 ಮಹಾರಾಷ್ಟ್ರದ ಪುಣೆಯಲ್ಲಿ ಯಾವ ತರ ಹೋಮ್ ರೂಲ್ ಚಳವಳಿನ ಆರಂಭ ಮಾಡ್ತಾರೋ ಅದಕ್ಕೆ ಪ್ರೇರಣೆಯಾಗಿ ಅಡಿಯಾರದಲ್ಲಿ ಅದರ ನಾಯಕತ್ವ ವಹಿಸಿಕೊಂಡವರು ಅನಿ ಬೆಸೆಂಟ್ ಅವರು. ಅನಿ ಬೆಸೆಂಟರಿಗೆ ಬೆಂಬಲಾಗಿ ನಿಂತು, ಬಾಲಗಂಗಾಧರ ತಿಲಕರಿಗೆ ಬೆಂಬಲಾಗಿ ನಿಂತು ಕರ್ನಾಟಕದಲ್ಲಿ ಹೋರಾಟ ಮಾಡಿದಂತ ಕರ್ನಾಟಕದ ಸಿಂಹ ಯಾರಂದ್ರೆ ಗಂಗಾಧರರಾವ್ ದೇಶಪಾಂಡ್ಯ. ವೆರಿ ಇಂಪಾರ್ಟೆಂಟ್, ಗಂಗಾಧರರಾವ್ ದೇಶಪಾಂಡ್ಯ. ಸ್ನೇಹಿತರೆ, ಗಂಗಾಧರರಾವ್ ದೇಶಪಾಂಡೆಯನ್ನ ಕರ್ನಾಟಕದ ಸಿಂಹ ಅಂತ ಕರೀತಾರೆ. ಆ ಕರ್ನಾಟಕದ ಸಿಂಹ ಆಗಿರುವಂತ ಗಂಗಾಧರ ದೇಶಪಾಂಡೆ ಅವರು ಎಲ್ಲಿ ಅಂದ್ರೆ, ಇವತ್ತು ಏನು ಧಾರವಾಡ ಅಂತ ಕರಿತೀವಲ್ಲ, ಆ ಧಾರವಾಡದಲ್ಲಿ ಹೋಮ್ ರೂಲ್ ಚಾಕೆ ಆರಂಭವಾಯಿತು. ಧಾರವಾಡದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಆರಂಭ ಮಾಡಿದ ಕೀರ್ತಿ ಯಾರಿಗೆ ಸಲ್ತದಂದ್ರೆ, ಅದು ನಮ್ಮ ಗಂಗಾಧರರಾವ್ ದೇಶಪಾಂಡೆ ಅವರು. ಗಂಗಾಧರ ದೇಶಪಾಂಡೆ ನೇತೃತ್ವದಲ್ಲಿ ಒಂದು ಹೋರಾಟ ಆರಂಭ ಆಗ್ತದೆ ಸ್ನೇಹಿತರೆ. ಹಾಗಾದ್ರೆ ಇದು ಹೋರಾಟದ ಹಂತ ಎಲ್ಲೆಲ್ಲಿ ನಡೆದಿತ್ತು ಅಂತಂದ್ರ, ನಾವು ನೋಡ್ತೀವಿ ನಿಪ್ಪಾಣಿ ಅನ್ನುವಂಥ ಸ್ಥಳದಲ್ಲಿ, ಶಂಕೇಶ್ವರ ಅನ್ನುವಂಥ ಸ್ಥಳದಲ್ಲಿ, ನಿಪ್ಪಾಣಿ, ಶಂಕೇಶ್ವರ, ಮಂಗಳೂರು, ಸಿದ್ದಾಪುರ, ಹುಬ್ಬಳ್ಳಿ, ಬೆಂಗಳೂರುಗಳಲ್ಲಿ 1917 ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಕೂಡ ವಿದ್ಯಾರ್ಥಿಗಳು ಈ ಚಳವಳಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತ. ನಮ್ಮ ಕರ್ನಾಟಕ ರಾಜ್ಯದ ಬಹುತೇಕ ಜಿಲ್ಲೆಗಳು, ಕರ್ನಾಟಕ ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು, ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ, ಅಂದ್ರೆ ಎಲ್ಲ ಬಹುತೇಕ ರಾಜ್ಯಗಳು, ಇವತ್ತು ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಆಗಿರ್ಬೋದು, ಆಮೇಲೆ ಶಂಕೇಶ್ವರ ಆಗಿರ್ಬೋದು, ನಿಪ್ಪಾಣಿ ಆಗಿರ್ಬೋದು, ಕರ್ನಾಟಕದ ಬಹುತೇಕ ಸ್ಥಳಗಳಲ್ಲಿ ಹೋಮ್ ರೂಲ್ ಚಳವಳಿ ಆರಂಭ ಆಗ್ತದೆ. ಇದು ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಕನ್ನಡಿಗರ ಕೊಡುಗೆ ಏನು, ಕರ್ನಾಟಕದ ಕೊಡುಗೆ ಏನು ಅನ್ನುವಂತ ವಿಚಾರವನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅದಾದ ನಂತರ 1920, ವೆರಿ ಇಂಪಾರ್ಟೆಂಟ್, 1920 ಕೆ ಪಿ ಸಿ ಸಿ ಅಂದ್ರೆ ಏನದು? ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿ ಅಂತ ಕರಿತೀವಿ. ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇದು ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿ. 1920 ಇದು ಸ್ಥಾಪನೆಯಾಗಿದ್ದು ಎಲ್ಲಿ ಅಂದ್ರೆ ಗದಗದಲ್ಲಿ ಸ್ನೇಹಿತರೆ. ಗದಗ್ ಕೆ ಪಿ ಸಿ ಸಿ ಸ್ಥಾಪನೆಯಾಗಿದ್ದು ಎಲ್ಲಿ ಅಂದ್ರೆ ಗದಗ್.
ಇದನ್ನ ಸ್ಥಾಪನೆ ಮಾಡಿದವ್ರು ಯಾರು ಅಂದ್ರೆ ಗಂಗಾಧರರಾವ್ ದೇಶಪಾಂಡೆ. ಗಂಗಾಧರರಾವ್ ದೇಶಪಾಂಡೆ ನೋಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು 1885. ಕರ್ನಾಟಕದಲ್ಲಿ KPCC ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರೆ 1920 ಗದಗದಲ್ಲಿ. ಗಂಗಾಧರರಾವ್ ದೇಶಪಾಂಡೆ ಗದಗದಲ್ಲಿ ಆರಂಭ ಆಗ್ತದೆ, ವೆರಿ ಇಂಪಾರ್ಟೆಂಟ್. ಆ ಗದಗದಲ್ಲಿ ಆರಂಭಗೊಂಡಿರ್ತಕ್ಕಂತ KPCC ಧಾರವಾಡದಲ್ಲಿ ಇದರ ಪ್ರಥಮ ಅಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮ ನಡೀತದೆ ಧಾರವಾಡದಲ್ಲಿ. ಇದರ ಒಂದು ಅಧಿವೇಶನ ಧಾರವಾಡದಲ್ಲಿ ಇದರ ಪ್ರಥಮ ಅಧಿವೇಶನ ನಡೀತದೆ. ಹಂಗ ಮುಂಬೈದ ಆ ಗೋಪಾಲ ಎಲ್ಲರಿಗೂ ತಿಳಿತಾ? ಎಸ್ ರೈಟ್, ಎಲ್ಲರೇ ತಿಳಿತಾರೆ. ಪರ್ಸೋರಿ ಪಾಠ ಕೇಳಿ, ಸುಮ್ಮನೆ ನೀವು ಚೆನ್ನಾಗಿ ಪಾಠ ಕೇಳಿ. ಓಕೆ ಓಕೆ. 1920 KPCC ಗದಗ ಗಂಗಾಧರರಾವ್ ದೇಶಪಾಂಡೆ. ಇದರ ಮೊಟ್ಟ ಮೊದಲ ಅಧಿವೇಶನ ಎಲ್ಲಿ ನಡೀತಂದ್ರೆ ಧಾರವಾಡದಲ್ಲಿ ನಡೀತದೆ. ಈ ಅಧಿವೇಶನದ ಅಧ್ಯಕ್ಷರಾದವ್ರು ಯಾರಂದ್ರೆ ಪಿ ಪಿ ಅಂತ ಕೆಲವು ಸಮಯ ಕೊಟ್ಟರೆ PV ಅಂತ ಹೇಳಿದ್ರು, ಮಾಧವರಾವ್ ಅಂತ ಹೇಳಿ ಪಿ ಮಾಧವರಾವ್. ಇದರ ಮೊದಲ ಅಧ್ಯಕ್ಷರಾದವ್ರು ಯಾರಂದ್ರೆ ಪಿ ಮಾಧವರಾವ್ ಸ್ನೇಹಿತರು, ವೆರಿ ಇಂಪಾರ್ಟೆಂಟ್. 800 ಜನ ಕನ್ನಡಿಗರು ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡಿರ್ತಾರೆ. 800 ಜನ ಕನ್ನಡಿಗರು. ಈ 800 ಜನ ಕನ್ನಡಿಗರು ಎಲ್ಲಿ ಹೋಗ್ತಾರಂದ್ರೆ ಮಹಾರಾಷ್ಟ್ರದ ನಾಗ್ಪುರಕ್ಕೆ ಹೋಗ್ತಾರೆ. ಅದೇ ವರ್ಷ 1920 ಮಹಾರಾಷ್ಟ್ರದ ನಾಗ್ಪುರದಲ್ಲಿ ವಿಜಯ ರಾಘವಾಚಾರ್ಯ ಅನ್ನುವಂತ ವ್ಯಕ್ತಿ ನೇತೃತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಡೆದಿರುತ್ತದೆ. ಆ ಅಧಿವೇಶನಕ್ಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನಕ್ಕೆ 800 ಜನ ಕನ್ನಡಿಗರು ಎಲ್ಲ ಜನರಿಗೆ ಹೇಳ್ತಾರೆ ಆಯ್ತು ನಾವು ಹೋಗೋಣ ಅಂತ ಹೇಳಿ. ನಾ ಏನು ಹೇಳ್ತಾ ಇಲ್ಲಿ ಬಹಳ ಇಂಪಾರ್ಟೆಂಟ್ ಸಮಂತ ಅವರೇ, ನೋಡಿ ನೋಡಿ. 1920 ನಾ ಹಂತವಾಗಿ ಹೇಳ್ತಾ ಇದ್ದೇನೆ. 1907 ಹೇಳಿದ್ನೆ, ಇನ್ನೊಂದ್ಸ ರಿಪೀಟ್ ಮಾಡ್ತೀನಿ ನೋಡಿ. 1900 ಎಸ್ ಓಕೆ ಓಕೆ. 1907 ಮ್ಯಾಜಿನಿ ಕ್ಲಬ್ ಸ್ಥಾಪನೆ ಆಗ್ತದೆ ಎಲ್ಲಿ, ಬೆಳಗಾಮದಲ್ಲಿ. ಇದನ್ನ ಸ್ಥಾಪನೆ ಮಾಡಿದವರು ಯಾರಂದ್ರೆ ಗಂಗಾಧರರಾವ್ ಯಾಳಗಿ, ಹನುಮಂತರಾವ್ ದೇಶಪಾಂಡೆ. ಓಕೆನಾ ಓಕೆನಾ ಓಕೆ ಓಕೆ ಓಕೆ. ಈಗ ಈ ಕರ್ನಾಟಕದ ಮೊದಲ ಕ್ರಾಂತಿಕಾರಿ ಪಕ್ಷ ಅಂತ ಕರಿತೀವಿ. ಕರ್ನಾಟಕದ ಮೊದಲ ಕ್ರಾಂತಿಕಾರಿ ಪಕ್ಷ ಅಂದ್ರೆ ಮ್ಯಾಜಿನಿ ಕ್ಲಬ್, ಮ್ಯಾಜಿನಿ ಕ್ಲಬ್. ಓಕೆ, ಇದನ್ನ ಸ್ಥಾಪನೆ ನೋಟ್ ಮಾಡಿ, ನೋಟ್ ಮಾಡಿ, ಸ್ಲೋ ಆಗಿ ನೋಟ್ ಮಾಡ್ತಾ ಹೋಗ್ರಿ. ಹಾಗಾದ್ರೆ ನಂತರ 1915 ಗಾಂಧಿಯವರ ಆಗಮನ ಅಂತ ಹೇಳಿದೆ. ಗಾಂಧಿಯವರು ಫಸ್ಟ್ ಎಂಟ್ರಿ ಕೊಟ್ಟಿದ್ದೆ ಅಲ್ಲಿ ಮುಂಬೈಗೆ, ಮುಂಬೈ ನಂತರ ಬೆಂಗಳೂರು ಎಂಟ್ರಿ ಕೊಡ್ತಾರೆ. ಬೆಂಗಳೂರು ಯಾಕೆ ಬಂದಿರ್ತಾರಂದ್ರೆ ಬೆಂಗಳೂರು ನಗರಕ್ಕೆ ಬರಲಾಕ ಕಾರಣ ಏನು, ಬೆಂಗಳೂರು ನಗರಕ್ಕೆ ಬರಲಾಕ ಕಾರಣ ಏನು, ಬೆಂಗಳೂರಿಗೆ ಯಾಕೆ ಬಂದಿರ್ತಾರ ಅವರು? ಎಸ್ ಎಸ್ ರೈಟ್, ವೆರಿ ಗುಡ್. ಪುತ್ಥಳಿ ಅನಾವರಣ ಸಮಾರಂಭಕ್ಕೆ ಬಂದಿರ್ತಾರೆ. ಎಸ್, ಪುತ್ಥಳಿ ಅನಾವರಣ ಸಮಾರಂಭ. ಯಾರ ಪುತ್ಥಳಿ ಅನಾವರಣ ಸಮಾರಂಭ ಅಂದ್ರೆ ಗೋಪಾಲಕೃಷ್ಣ ಗೋಖಲೆ ಅವರ ಪುತ್ಥಳಿ ಅನಾವರಣ ಸಮಾರಂಭ. ಅದಾದ ನಂತರ 1916 ಕರ್ನಾಟಕದಲ್ಲಿ ಹೋಮ್ ರೂಲ್ ಚಳವಳಿ ಯಾವ ತರ ನಡೀತದೆ? ಕರ್ನಾಟಕದ ಹೋಮ್ ರೂಲ್ ಚಳವಳಿ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಗಂಗಾಧರರಾವ್ ದೇಶಪಾಂಡೆ. ರಾಷ್ಟ್ರ ಮಟ್ಟದಲ್ಲಿ ಬಾಲಗಂಗಾಧರ ತಿಲಕರು, ಅನಿ ಬೆಸೆಂಟ್ರು ಈ ಹೋರಾಟದ ನಾಯಕತ್ವ ವಹಿಸಿಕೊಂಡ್ರೆ. ಯಾವಾಗ ಬಾಲಗಂಗಾಧರ ತಿಲಕ ಮತ್ತು ಅನಿ ಬೆಸೆಂಟ್ರು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇರ್ತಾರಲ್ಲ, ಆ ರಾಷ್ಟ್ರ ಮಟ್ಟದ ಹೋರಾಟಕ್ಕೆ ಕನ್ನಡಿಗರಾಗಿ ಪಾಲ್ಗೊಂಡು ಕನ್ನಡಿಗರ ಬೆಂಬಲ ಕೊಟ್ಟಿದ್ದು ಯಾರಂದ್ರೆ ಗಂಗಾಧರರಾವ್ ದೇಶಪಾಂಡೆ. ಗಂಗಾಧರರಾವ್ ದೇಶಪಾಂಡೆ, ಎಸ್ ಗಂಗಾಧರರಾವ್ ದೇಶಪಾಂಡೆ. ಇಷ್ಟೇ ಹೇಳಿ, ನಾನು ಏನು ಹೇಳಿಲ್ಲ. ಆಮೇಲೆ 1920 KPCC ಸ್ಥಾಪನೆ ಆಗ್ತದೆ. ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿ ಅಂತ ಕರಿತೀವಿ. ಇದು ಸ್ಥಾಪನೆ ಆಗಿದ್ದೆ ಎಲ್ಲಿ ಅಂದ್ರೆ ಗದಗ ಜಿಲ್ಲೆಯಲ್ಲಿ. ಇದನ್ನ ಸ್ಥಾಪನೆ ಮಾಡಿದವರು ಯಾರಂದ್ರೆ ಗಂಗಾಧರರಾವ್ ದೇಶಪಾಂಡೆ. ಇದರ ಮೊದಲ ಅಧಿವೇಶನ ಧಾರವಾಡದಲ್ಲಿ ನಡೀತದೆ. ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡವರು ಪಿ ಮಾಧವರಾವ್. 800 ಜನ ಕನ್ನಡಿಗರು ಪಾಲ್ಗೊಂಡಿರ್ತಾರೆ. ಈ 800 ಜನ ಕನ್ನಡಿಗರು, 800 ಜನ ಕನ್ನಡಿಗರು ಏನ್ ಮಾಡ್ತಾರಂದ್ರೆ ಮಹಾರಾಷ್ಟ್ರದ ಕಾಂಗ್ರೆಸ್ ಅಧಿವೇಶನಕ್ಕೆ, ನಾಗ್ಪುರ ಕಾಂಗ್ರೆಸ್ ಅಧಿವೇಶನಕ್ಕೆ ಪಾಲ್ಗೊಳ್ಬೇಕು ಅಂತ ಹೇಳಿ ಬಹುತೇಕ 800 ಕನ್ನಡಿಗರು ಆ ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಡುವಲ್ಲಿ ಯಶಸ್ವಿಯಾದರು ಅಂತ. ಇನ್ನ ಚರಕ ಸಂಘ ಅಂತ ಸ್ನೇಹಿತರೆ, ಚರಕ ಸಂಘ ವೆರಿ ಇಂಪಾರ್ಟೆಂಟ್. ಚರಕ ಸಂಘ ಏನಿದು? ಚರಕ ಸಂಘ 1922 ಸ್ಥಾಪನೆ ಆಗಿರುವಂತ ಒಂದು ಸಂಘ. ಈ ಸಂಘ ಸ್ಥಾಪನೆ ಮಾಡಿದವರು ಯಾರಂದ್ರೆ ಗಂಗಾಧರರಾವ್ ದೇಶಪಾಂಡೆ. ವೆರಿ ಗುಡ್, ಗಂಗಾಧರರಾವ್ ದೇಶಪಾಂಡೆ. ಗಂಗಾಧರರಾವ್ ದೇಶಪಾಂಡೆ ಚರಕ ಸಂಘ. ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಏನು ಅಂತ ಅಧ್ಯಯನ ಮಾಡ್ತಾ ಇದ್ದೀವಿ. ಅದು ಇಂಪಾರ್ಟೆಂಟ್. ಏನ್ ಹೇಳಕತ್ತಾರ ಸರ್ ಅನ್ನಬಾರದು. ಚರಕ ಸಂಘ 1922 ಸ್ಥಾಪನೆ ಆಗ್ತದೆ. ಇದನ್ನ ಸ್ಥಾಪನೆ ಮಾಡಿದವರು ಯಾರಂದ್ರೆ ಗಂಗಾಧರರಾವ್ ದೇಶಪಾಂಡೆ. ಗಂಗಾಧರರಾವ್ ದೇಶಪಾಂಡೆ, ಈ ಗಂಗಾಧರರಾವ್ ದೇಶಪಾಂಡೆ ನೇತೃತ್ವದಲ್ಲಿ ಚರಕ ಸಂಘ ಎಲ್ಲಿ ಆರಂಭ ಆಗ್ತಂದ್ರ ಬೆಂಗಳೂರು ಮಂಗಳೂರು
ಬೆಂಗಳೂರದಲ್ಲಿ ಸ್ಥಾಪನೆ ಆಗ್ತದೆ. ಈ ಒಂದು ಚರಕ ಸಂಘದ ಸಂಪೂರ್ಣವಾದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಹರ್ಡೇಕರ್ ಮಂಜಪ್ಪ. ಹರ್ಡೇಕರ್ ಮಂಜಪ್ಪನನ್ನ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ಸ್ನೇಹಿತರೆ. ಕರ್ನಾಟಕದ ಗಾಂಧಿ ಯಾರಂದ್ರ ಹರ್ಡೇಕರ್ ಮಂಜಪ್ಪ. ಈ ಸಮಯದಲ್ಲಿ ಗೋಲಿಬಾರ್ ಆಗ್ತದೆ ಸ್ನೇಹಿತರೆ. ಎಸ್, ವೆರಿ ಇಂಪಾರ್ಟೆಂಟ್. ಬೆಂಗಳೂರಿನಲ್ಲಿ ಸ್ಥಾಪನೆ ಆದಾಗ ಸಾಕಷ್ಟು ಪ್ರಮಾಣದಲ್ಲಿ ಗೋಲಿಬಾರ್ ಆಗ್ತದೆ. ಆ ಗೋಲಿಬಾರದಲ್ಲಿ ಮೂರು ಜನ ಕನ್ನಡಿಗರು ಮರಣಪ್ತಾರೆ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಯಾವ ತರ ದೇಶ ವ್ಯಕ್ತಿಗಳು ಹೋರಾಟ ಮಾಡಿ ಮರಣಪ್ತಾರಲ್ಲ, ಅದಕ್ಕೆ ಹೊರತಾಗಿಲ್ಲ ಕನ್ನಡಿಗರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟ ಮಾಡಿ ಮೊಟ್ಟ ಮೊದಲ ಬಾರಿಗೆ ಚರಕ ಸಂಘ ಬೆಂಗಳೂರಿನಲ್ಲಿ ಸ್ಥಾಪನೆ ಆದಾಗ ಅದರ ಅಧ್ಯಕ್ಷರಾಗಿ ಅದನ್ನು ಸ್ಥಾಪನೆ ಮಾಡಿದವರು ಗಂಗಾಧರ ದೇಶಪಾಂಡೆ. ಬೆಂಗಳೂರದಲ್ಲಿ ನಡೀತದೆ, ಅದರ ಸಂಪೂರ್ಣ ಜವಾಬ್ದಾರಿ ಹೊತ್ತುಕೊಂಡವರು ಹರ್ಡೇಕರ್ ಮಂಜಪ್ಪ. ಇಂಥ ಒಂದು ಹೋರಾಟವನ್ನು ಮಾಡುವ ಸಮಯದಲ್ಲಿ ಮೂರು ಜನ ಕನ್ನಡಿಗರು ಮರಣಪ್ತಾರೆ. ಆ ಮರಣಪ್ಪಿದಂತ ಘಟನೆ ನಾವು ದೇಶದಲ್ಲಿ ಮರೆಯಲಾರದಂತ ಒಂದು ವಿಶೇಷವಾದ ಹೋರಾಟ. ಇನ್ನ 1923 ಚರಕ ಸಂಘ ಅಂತ ಹೇಳಿದೆ. ಚರಕ ಸಂಘ ಆದ ನಂತರ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಸಂಘ ಹುಟ್ಟುಗುತ್ತದೆ 1923 ಯಾವುದು? ಹಿಂದೂಸ್ತಾನ್ ಸೇವಾದಳ ಅಂತೇಳಿ. ಹಿಂದೂಸ್ತಾನ್ ಸೇವಾದಳ. ಈ ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕರು ಯಾರು? ಎಸ್, ನಾಸು ಹರ್ಡೇಕರ್. ವೆರಿ ಗುಡ್. ನಾಸು ಹರ್ಡೇಕರ್ ಅವರು ಒಬ್ಬ ವೈದ್ಯ ಆಗಿರ್ತಾರೆ. ಇವರು ಘಟಪ್ರಭದಲ್ಲಿ ಒಂದು ನಿಸರ್ಗಧಾಮ ಅನ್ನುವಂತ ಒಂದು ಚಿಕಿತ್ಸಾಲಯವನ್ನು ಸ್ಥಾಪನೆ ಮಾಡಿರ್ತಾರೆ. ನಾಸು ಹರ್ಡೇಕರ್. ನೋಡಿ ಸ್ನೇಹಿತರ, ಹರ್ಡೇಕರ್ ಮಂಜಪ್ಪ ಬೇರೆ. ಹರ್ಡೇಕರ್ ಮಂಜಪ್ಪನನ್ನ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಹರ್ಡೇಕರ್ ಮಂಜಪ್ಪನನ್ನ ಕರ್ನಾಟಕದ ಗಾಂಧಿ ಅಂತ ಕರೆದ್ರೆ ನಾಸು ಹರ್ಡೇಕರ್ ಯಾರಂದ್ರೆ ಈತನ ಒಬ್ಬ ವೈದ್ಯ, ಡಾಕ್ಟರ್. ಈತ ನಿಸರ್ಗಧಾಮ ಅಂತೇಳಿ ಜನರಿಗೆ ಫ್ರೀ ಉಚಿತವಾಗಿರುವಂತ ಶಿಕ್ಷಣ ಏನು ಆರೋಗ್ಯವನ್ನು ನೀಡ್ತಾ ಇರ್ತಾರೆ. ಯಾರಂದ್ರೆ ನಾಸು ಹರ್ಡೇಕರ್. ವೆರಿ ಇಂಪಾರ್ಟೆಂಟ್. ನಾಸು ಹರ್ಡೇಕರ್ ನೇತೃತ್ವದಲ್ಲಿ 1923 ಒಂದು ಸಂಘ ಹುಟ್ಟುಗೂಡಾಗ್ತದ, ಚರಕ ಸಂಘ. ಆ ಚರಕ ಸಂಘದಲ್ಲಿ 23,000 ಕನ್ನಡಿಗರು ಪಾಲ್ಗೊಂಡಿರ್ತಾರೆ ಸ್ನೇಹಿತರೆ. 23,000 ಕನ್ನಡಿಗರು ಯಾರು ಅಂದ್ರೆ ಸ್ವಯಂ ಸೇವಕರಾಗಿ 23,000 ಕನ್ನಡಿಗರು 1923 ಚರಕ ಸಂಘ ಯಾರು? ಹಿಂದೂಸ್ತಾನ್ ಸೇವಾದಳ ಸಂಘ. ಚರಕ ಸಂಘ ಸ್ಥಾಪನೆ ಮಾಡಿದವರು ಗಂಗಾಧರ ದೇಶಪಾಂಡೆ. ಹಿಂದೂಸ್ತಾನ್ ಸೇವಾದಳ ಸ್ಥಾಪನೆ ಮಾಡಿದವರು ನಾಸಿರ್ ಹರ್ಡೇಕರ್. ಇದರಲ್ಲಿ 23,000 ಕನ್ನಡಿಗರು. ಇದು ಎಲ್ಲಿ ಸ್ಥಾಪನೆ ಆಗ್ತಂದ್ರ ಹುಬ್ಬಳ್ಳಿ. ಇದರ ಸ್ಥಾಪನೆ ಆಗಿರುವಂತ ಸ್ಥಳ ಯಾವ್ದಂದ್ರ ಹುಬ್ಬಳ್ಳಿ. ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಆಗ್ತದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಇನ್ನ ಅತ್ಯಂತ ಪ್ರಧಾನವಾಗಿರುವಂತ ಪಾಯಿಂಟ್ ಬಂದಿದ್ದೇವೆ ಸ್ನೇಹಿತರೆ, 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿ ತನ್ನ ಜೀವನದಲ್ಲಿ ಗಾಂಧಿ ಮತ್ತು ಕರ್ನಾಟಕ ರಾಜ್ಯದ ಮಧ್ಯೆ ಅನ್ಯೋನ್ಯವಾದ ಸಂಬಂಧ ಇತ್ತು ಸ್ನೇಹಿತರೆ. ಗಾಂಧಿ ಕರ್ನಾಟಕ ಅಂದ್ರೆ ಬೆದ್ದು ಅದ್ಯಾಡ್ನಗ ಅಷ್ಟು ಖುಷಿ. ಗಾಂಧಿ ಕರ್ನಾಟಕ ಅಂದ್ರೆ ಎಷ್ಟು ಆನಂದ ಅಂದ್ರೆ ಕರ್ನಾಟಕ ಅಂದ್ರೆ ಬೆದ್ದು ಅಷ್ಟು ಖುಷಿ. ಇವತ್ತು ಉತ್ತರ ಭಾರತದ ಬಹುತೇಕರ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಕರ್ನಾಟಕ ರಾಜ್ಯವನ್ನು ಇಷ್ಟಪಡಂಗಿಲ್ಲ. ಆದ್ರೆ ಗಾಂಧಿ ತನ್ನ ಜೀವನದಾಗ ಅರ್ಧ ಜೀವನ ಕಳೆದದ್ದು ಕರ್ನಾಟಕ ರಾಜ್ಯದಲ್ಲಿ. ಅದು 1927 ಎಲ್ಲಿ 1927 ಎಲ್ಲಿಪ್ಪ ಅಂದ್ರೆ ಅಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ವಿಶ್ರಾಂತಿಗಾಗಿ ಗಾಂಧಿ ಬಹಳಷ್ಟು ಜ್ವರ ಬಂದಿದ್ದು. ಗಾಂಧಿಗೆ ಜ್ವರ ಬಂದಾಗ ಒಂದು ನಂಜನಗೂಡಿನ ಎರಡು ರಸಬಾಳೆ ಹಣ್ಣು, ಆಮೇಲೆ ದೇವನಹಳ್ಳಿ ಎರಡು ಚಕ್ಕೋತ, ಆಮೇಲೆ ಬೆಂಗಳೂರಿನ ನೀಲಿ ದ್ರಾಕ್ಷಿ ತಿಂದು ಮುದುಕ್ ಎದ್ದು ಓಡಾಡ ಶುರು ಮಾಡಿತ್ತು ಗಾಂಧಿ. 1927-29 ಸಮಯದಲ್ಲಿ ಕನ್ನಂಬಾಡಿ ಅಣೆಕಟ್ಟಿಗೆ ಭೇಟಿ ಕೊಟ್ಟಿದ್ದ. ಕನ್ನಂಬಾಡಿ ಅಣೆಕಟ್ಟು ಮೈಸೂರಿನ ಬೃಂದಾವನ ನೋಡಿ ಎಷ್ಟು ಆನಂದ ಪಡಬೇಕು. ಅದನ್ನ ನೋಡಿ ಕಣ್ಣು ತುಂಬಿ ಸಂತೋಷ ಆಗಿ ಬಿದ್ದು ಅದ್ದಾಡಿ ಹತ್ತು. ಇಂಥ ಸಾಮ್ರಾಜ್ಯವನ್ನು ಕಣ್ಣು ಕಂಡಿಲ್ಲ ಅಂತ ಹೇಳಿದಂತ ವ್ಯಕ್ತಿ. ಹೋಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೇಳ್ತಾನೆ, ಎಷ್ಟು ಚಂದ ಕಟ್ಟಿರುವ ಮರಯ್ಯ, ನಿಜವಾದ ರಾಮರಾಜ್ಯ ಅಂದ್ರೆ ಅದು. ಏ, ಅಂಗಿ ಹರ್ಕೊಂಡು ಹೋದ ಇವ ನೋಡ, ಅಂಗಿ ಹರ್ಕೊಂಡು ಹೋದ ಅಂತ. ಏ ಹಂಗಲ್ಲ ಕೇಳ್ರಿ, ಹಂಗಲ್ಲ ಅದು. ವೆರಿ ಇಂಪಾರ್ಟೆಂಟ್. ಬೆಳಗಾಂ ಕಾಂಗ್ರೆಸ್ ಅಧಿವೇಶನ 1924 ಗಾಂಧಿ ತನ್ನ ಜೀವನದಲ್ಲಿ ಕೇಳಿ, ವೆರಿ ಇಂಪಾರ್ಟೆಂಟ್ ಇದು ಕೇಳ್ತಾನೆ ಸಾಕಷ್ಟು.
1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು? ಇದು ಎಷ್ಟನೇ ಕಾಂಗ್ರೆಸ್ ಅಧಿವೇಶನ ಯಾರು ಹೇಳ್ತಾರೆ? ಇದು ಎಷ್ಟನೇ ಕಾಂಗ್ರೆಸ್ ಅಧಿವೇಶನ? ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಎಷ್ಟನೇ ಕಾಂಗ್ರೆಸ್ ಅಧಿವೇಶನ? ಎಕ್ಸಲೆಂಟ್ ರಾಜೇಶ್ವರಿ ಅವರು. ಮೂವತ್ತೊಂಬತ್ತು, ಸೂಪರ್. 39ನೇ ಕಾಂಗ್ರೆಸ್ ಅಧಿವೇಶನ ಪಾಯಿಂಟ್ ನಂಬರ್ ಒನ್. ವೇದಿಕೆ ಹೆಸರು ಏನಿಟ್ಟಿದ್ರು? ವೇದಿಕೆ ಹೆಸರು ಎಸ್, ವಿಜಯದ ಹೆಬ್ಬಾಗಿಲು. ಎಕ್ಸಲೆಂಟ್. ವಿಜಯದ ಹೆಬ್ಬಾಗಿಲು ಎಸ್. ಆ ಒಂದು ವೇದಿಕೆ ಮುಂಭಾಗದ ಒಂದು ಇನ್ನೊಂದು ವೇದಿಕೆ ಸಪರೇಟ್, ಅದಕ್ಕೆ ಏನಂತ ಹೆಸರು ಇಟ್ಟಿರ್ತಂದ್ರ ವಿರೂಪಾಕ್ಷ ಅಂತೇಳಿ. ವಿರೂಪಾಕ್ಷ ಅಂತೇಳಿ ಹೆಸರಿಟ್ಟಿದ್ರು. ಅಲ್ಲಿ ಕುಡಿಯುವ ನೀರಿನ ಬಾವಿಯನ್ನ ವೆರಿ ಗುಡ್, ಪಂಪಾ ಸರೋವರ ಅಂತ ಕರೀತಿದ್ರು. ಪಂಪಾ ಸರೋವರ ಆ ಒಂದು ಬಾಗಿಲ ಹೆಸರು ವಿರೂಪಾಕ್ಷ, ವಿಜಯದ ಹೆಬ್ಬಾಗಿಲು ವೇದಿಕೆ ಹೆಸರು. ಹಾಗಾದ್ರೆ ಗಾಂಧಿಯವರ ಆ ಒಂದು ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು ವೆರಿ ಇಂಪಾರ್ಟೆಂಟ್. ಯಾರು? ಎಕ್ಸಲೆಂಟ್ ಗಂಗಾಧರಾವ್ ದೇಶಪಾಂಡ್ಯ. ಸ್ವಾಗತ ಸಮಿತಿ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ಗಂಗಾಧರಾವ್ ದೇಶಪಾಂಡ್ಯ ಸ್ನೇಹಿತರೆ. ಹಾಗಾದ್ರೆ ಅಲ್ಲಿ ಸ್ವಾಗತ ಗೀತೆಯನ್ನು ಹಾಡಿದಂತ ಮಹಿಳೆ ಯಾರು? ಹನ್ನೊಂದು ವರ್ಷದ ಬಾಲಕಿ ಗಂಗೂಬಾಯಿ ಹಾನಗಲ್ 11 ವರ್ಷದ ಬಾಲಕಿಯಾಗಿರುವಂತ ಗಂಗೂಬಾಯಿ ಹಾನಗಲ್ ಅದರ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಗಂಗಾಧರ ದೇಶಪಾಂಡ್ಯ. ಇನ್ನ ವಿಶೇಷ ಏನು ಅಂತಂದ್ರೆ ಉಯಿಲ್ಗೋಳ್ ನಾರಾಯಣ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಎಸ್ ಎಕ್ಸಲೆಂಟ್, ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಿ. ಕೇಳಿ, 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಇದು 39ನೇ ಕಾರ್ಯಕ್ರಮ ಆಗಿತ್ತು. ವೇದಿಕೆ ಹೆಸರನ್ನ ವಿಜಯದ ಹೆಬ್ಬಾಗಿಲು ಅಂತ ಕರೆದ್ರು. ಸ್ವಾಗತ ಸಮಿತಿ ಅಧ್ಯಕ್ಷರು ಗಂಗಾಧರ ದೇಶಪಾಂಡೆ ಅವರು. ಆ ಒಂದು ದ್ವಾರ ಬಾಗಿಲ ಹೆಸರನ್ನು ವಿರೂಪಾಕ್ಷ ಅಂತ ಕರೀತಿದ್ರು. ಕುಡಿಯುವ ನೀರಿನ ಬಾವಿಯನ್ನು ಪಂಪಾ ಸರೋವರ ಅಂತ ಕರೆದ್ರು. 11 ವರ್ಷದ ಬಾಲಕಿ ಗಂಗೂಬಾಯಿ ಹಾನಗಲ್ ಅವರು ಅದ್ಭುತವಾದ ಸ್ವಾಗತ ಗೀತೆಯನ್ನು ಹಾಡ್ತಾರೆ. ಉಯಿಲ್ಗೋಳ್ ನಾರಾಯಣ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂತ ಗೀತೆಯನ್ನ ಹಾಡಿದಿರುವಂತ ಸ್ನೇಹಿತರೆ. ಗಾಂಧಿಯವರ ಭಾಷಣವನ್ನ ಇದು ಕ್ವಶನ್ ಆಗಿದೆ. ಏನು ಗಾಂಧಿಯವರ ಭಾಷಣವನ್ನ ಕನ್ನಡ ಭಾಷೆಗೆ ಭಾಷಾಂತರ ಮಾಡಿದವರು ಯಾರು ಅಂದ್ರೆ ಎಚ್ ನರಸಿಂಹಯ್ಯ. ಇದು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ಎಚ್ ನರಸಿಂಹಯ್ಯ ಗಾಂಧಿಯವರ ಭಾಷಣವನ್ನ ಕನ್ನಡ ಭಾಷೆಗೆ ಭಾಷಾಂತರ ಮಾಡಿದವರು ಯಾರಂದ್ರ ಎಚ್ ನರಸಿಂಹಯ್ಯ ಅನ್ನುವಂತ ವ್ಯಕ್ತಿ. ಹಾಗಾದ್ರೆ ಗಾಂಧಿಯವರು ಕರ್ನಾಟಕದ ಮಧ್ಯೆ ಸಾಕಷ್ಟು ಜನ ಪಾಲ್ಗೊಂಡಿದ್ರು. ಇಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಬಂದಿದ್ರು, ಸರೋಜಿನಿ ನಾಯ್ಡು ಅವರು ಪಾಲ್ಗೊಂಡಿದ್ರು, ರಾಜೇಂದ್ರ ಪ್ರಸಾದ್ ಅವರು ಪಾಲ್ಗೊಂಡಿದ್ರು, ಜವಾಹರಲಾಲ್ ನೆಹರು ಅವರು ಪಾಲ್ಗೊಂಡಿದ್ರು, ಹರಡೇಕರ್ ಮಂಜಪ್ಪ, ವೀಣೇ ಶೇಷಣ್ಣ, 25,000ಕ್ಕಿಂತ ಹೆಚ್ಚು ಜನ ಕನ್ನಡಿಗರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಅದು ಬೆಳಗಾಂ ಕಾಂಗ್ರೆಸ್ ಅಧಿವೇಶನ. ಭಾರತ ದೇಶದ ಇತಿಹಾಸದಲ್ಲಿ ಈ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಮರೆಯಲಾರದಂತ ಹೋರಾಟ ಅಂತ ಕರಿತೀವಿ ಸ್ನೇಹಿತರೆ. ಕರ್ನಾಟಕ ಹಾಗೂ ಭಾರತದ ಮಧ್ಯೆ ಯಾವ ತರ ಅನನ್ಯವಾದಂತ ಸಂಬಂಧ ಇತ್ತು ಅನ್ನೋದಕ್ಕೂ ಇದೊಂದು ಸಾಕ್ಷಿ. ಒನ್ಸ್ ಅಗೇನ್, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಈ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ 39ನೇ ಕಾಂಗ್ರೆಸ್ ಅಧಿವೇಶನ. ವೆರಿ ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಹೋರಾಟ, ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳಂತ ನಡೀತೀವಿ. ಮಾಡ್ತೀನಿ. ಎಸ್, ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಎಷ್ಟನೇ ಕಾಂಗ್ರೆಸ್ ಅಧಿವೇಶನ ಅಂದ್ರೆ 39ನೇ ಕಾಂಗ್ರೆಸ್ ಅಧಿವೇಶನ. ಇದು ಬೆಳಗಾಂದಲ್ಲಿ ನಡೀತದೆ. ಇದರ ಸ್ವಾಗತ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಗಂಗಾಧರ ದೇಶಪಾಂಡೆ ಅವರಾಗಿದ್ರು. ಇಲ್ಲಿ ವೇದಿಕೆ ಹೆಸರನ್ನ ವಿಜಯದ ಹೆಬ್ಬಾಗಿಲು ಅಂತೇಳಿ ಕರೀತಾರೆ. ವಿಜಯದ ಹೆಬ್ಬಾಗಿಲು
ಇಲ್ಲಿರುವಂತ ಒಂದು ಸ್ಟೇಜ್ ಹೆಸರು ವಿರೂಪಾಕ್ಷ ಅಂತ ಕರೀತಾರೆ. ಕುಡಿಯುವ ನೀರಿನ ಬಾವಿಯನ್ನ ಪಂಪಾ ಸರೋವರ. 11 ವರ್ಷದ ಬಾಲಕಿ ಗಂಗೂಬಾಯಿ ಹನಗಲ್ ಅವರು ಸ್ವಾಗತ ಗೀತೆಯನ್ನು ಹಾಡಿದರೆ. ಉಯಿಲುಗೋಳ್ ನಾರಾಯಣ ಅವರು ಓಕೆ 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 ಮಾಡಿ ನೋಟ್ ಮಾಡಿ ನೋಟ್ ಮಾಡಿ. ಉಯಿಲುಗೋಳ್ ನಾರಾಯಣ ಅವರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನುವಂತ ಗೀತೆಯನ್ನು ಹಾಡಿದರು. ಒಂದ್ಸರಿ ರಿಪೀಟ್ ಮಾಡಿಬಿಡ್ತೇನೆ ಬನ್ನಿ ನೋಡಿ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಎನ್ನುವಂತ ವಿಚಾರವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಒನ್ಸೆಗೆನ್ ನೋಡಿ, 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ನಡೀತದೆ ಸ್ನೇಹಿತರೆ. ಆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ಮುಂಬೈದಲ್ಲಿ ನಡೀತದೆ, ಆ ಮುಂಬೈದಲ್ಲಿ 72 ಜನ ಪಾಲ್ಗೊಂಡಿರ್ತಾರೆ. ಆ 72 ಜನರಲ್ಲಿ ಕನ್ನಡಿಗರಾಗಿರುವಂತ ನಾರಾಯಣ ಗಣೇಶ್ ಚಂದಾವರ್ಕರ್ ಅಂತೇಳಿ, ಮತ್ತೆ ಬಾಲಾಚೇರಿ ಅನ್ನುವಂತ ವ್ಯಕ್ತಿ, ಮತ್ತೆ ಕೋಲಾಚಲಂ ವೆಂಕಟರಾವ್ ಅನ್ನುವಂತ ವ್ಯಕ್ತಿ ಪಾಲ್ಗೊಂಡಿರ್ತಾರೆ. 1907 ಮ್ಯಾಜಿನಿಕ್ ಕ್ಲಬ್ ಸ್ಥಾಪನೆ ಆಗ್ತದೆ. ಈ ಮ್ಯಾಜಿನಿಕ್ ಕ್ಲಬ್ ನ ಪ್ರಾರಂಭ ಮಾಡಿದವು ಗಂಗಾಧರಾವ್ ಯಾಳಿಗೆ ಅಂತೇಳಿ, ಹನುಮಂತರಾವ್ ದೇಶಪಾಂಡೆ ಅಂತೇಳಿ ಹೋದ. ಈ ಒಂದು ಇವರ ನೇತೃತ್ವದಲ್ಲಿ, ಯಾರ ನೇತೃತ್ವದಲ್ಲಿ ಅಂದ್ರೆ ಗಂಗಾಧರಾವ್ ಯಾಳಿಗೆ ಮತ್ತು ಹನುಮಂತರಾವ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಬಾಲಗಂಗಾಧರ ತಿಲಕರ ಬಂಧನ ಆದಾಗ ಅದರ ವಿರೋಧ ಮಾಡಿ ಹೋರಾಟವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ 1915 ಗಾಂಧಿ ಅವರು ಬೆಂಗಳೂರಿಗೆ ಭೇಟಿ ಕೊಡ್ತಾರೆ. ಬೆಂಗಳೂರು ರಾಷ್ಟ್ರೀಯ ಹೋರಾಟ ಬಂದಾಗ ಬೆಂಗಳೂರಿಗೆ 1915 ಒಮ್ಮೆ ಭೇಟಿ, 1924 ಮತ್ತೊಮ್ಮೆ ಭೇಟಿ, 1916 ಹೋಮ್ ರೂಲ್ ಚಳವಳಿ ಅಂತ ಕರಿತೀವಿ ಸ್ನೇಹಿತರೆ. ಈ ಹೋಮ್ ರೂಲ್ ಚಳವಳಿ ವಿಶೇಷ ಏನಂದ್ರೆ ಗಂಗಾಧರಾವ್ ದೇಶಪಾಂಡೆ ಅವರು, ಗಂಗಾಧರಾವ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಧಾರವಾಡದಲ್ಲಿ ಹೋಮ್ ರೂಲ್ ಚಳವಳಿ. ಬಾಲಗಂಗಾಧರ ತಿಲಕ್ ಅವರು ಯಾವ ತರ ಮಹಾರಾಷ್ಟ್ರದ ಮುಂಬೈನಲ್ಲಿ ಪುಣೆಯಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಮಾಡ್ತಾರೋ, ಅನಿ ಬೆಸೆಂಟ್ ನೇತೃತ್ವದಲ್ಲಿ ಅಡಿಯಾರ್ ಅನ್ನುವಂತ ಸ್ಥಳದಲ್ಲಿ ಹೋಮ್ ರೂಲ್ ಚಳವಳಿ ನಡೀತದೋ, ಆ ತರ ಕರ್ನಾಟಕ ರಾಜ್ಯದಲ್ಲಿ ಹೋಮ್ ರೂಲ್ ಚಳವಳಿಯಲ್ಲಿ ಅಂದ್ರೆ ಧಾರವಾಡದಲ್ಲಿ ಅದರ ನಾಯಕತ್ವ ವಹಿಸಿಕೊಂಡವರು ಗಂಗಾಧರಾವ್ ದೇಶಪಾಂಡೆ. ಗಂಗಾಧರಾವ್ ದೇಶಪಾಂಡೆ ರಿಪೀಟ್ ಮಾಡ್ತಾ ಇದ್ದೇನೆ ಕೇಳಿಪ್ಪಿ. ಚರಕ ಸಂಘ ಅಂತ ಕರಿತೀವಿ, 1922 ಚರಕ ಸಂಘ. ಈ ಚರಕ ಸಂಘವನ್ನು ಸ್ಥಾಪನೆ ಮಾಡಿದವರು ಗಂಗಾಧರಾವ್ ದೇಶಪಾಂಡೆ. ಅದು ಎಲ್ಲಿ ಅಂದ್ರೆ ಬೆಂಗಳೂರದಲ್ಲಿ. ಇದ ಸಂಪೂರ್ಣ ಜವಾಬ್ದಾರಿ ಹೊತ್ತಿಕೊಂಡವರು ಹಡೇಕರ್ ಮಂಜಪ್ಪ. ಈ ಸಮಯದಲ್ಲಿ ಪ್ರತಿಭಟನೆ ಆಗ್ತದೆ, 3 ಜನ ಕನ್ನಡಿಗರ ಮೇಲೆ ಗೋಲಿಬಾರ ಆಗ್ತದೆ ಸ್ನೇಹಿತರೆ. ಬೆಂಗಳೂರಿನಲ್ಲಿ ಗೋಲಿಬಾರಕ ತುತ್ತಾದಂತ 3 ಜನ ಕನ್ನಡಿಗರ ಪರಿಹಾರಕ್ಕಾಗಿ ಸಾಕಷ್ಟು ಹಣವನ್ನು ಸಂಗ್ರಹ ಮಾಡಿ ಅವರ ಕುಟುಂಬಗಳಿಗೆ ಹಡೇಕರ್ ಮಂಜಪ್ಪ ಅವರು ಕೊಡ್ತಾರೆ. ಅದಕ್ಕೆ ಹಡೇಕರ್ ಮಂಜಪ್ಪ ಅವರನ್ನ ಕರ್ನಾಟಕದ ಗಾಂಧಿ ಅಂತ ಹೇಳಿ ಕರೀತಾರೆ. ಇನ್ನ 1923 ಹಿಂದೂಸ್ತಾನ ಸೇವಾದಳ ಸ್ಥಾಪನೆ. ಹಿಂದೂಸ್ತಾನ ಸೇವಾದಳವನ್ನು ಸ್ಥಾಪನೆ ಮಾಡಿದವರು ಯಾರು, ನಾಸೂರ್ ಹಡೇಕರ್ ಅಂತೇಳಿ. ಹುಬ್ಬಳ್ಳಿಯಲ್ಲಿ 23,000 ಕನ್ನಡಿಗರು ಸ್ವಯಂ ಸೇವಕರಾಗಿ ರಾಷ್ಟ್ರೀಯ ಹೋರಾಟಕ್ಕೆ ಮುಂದಾಗ್ತಾರೆ ಅಂತ, ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ 1924 ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಆಗ್ಲಿ ಹೇಳ್ತಾ ಇದ್ದೆ ನಿಮಗೆ. 1924 ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಸ್ನೇಹಿತರೆ, ಈ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ 39ನೇ ಅಧಿವೇಶನ ಆಗಿದ್ದು, ಗಾಂಧಿ ತನ್ನ ಜೀವನದಲ್ಲಿ ಮೊಟ್ಟ ಮೊದಲು ಬಾರಿಗೆ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಅಧ್ಯಕ್ಷ ಆಗಿದ್ದು ಅದು ಕರ್ನಾಟಕ ರಾಜ್ಯದಲ್ಲಿ, ಅದು ಮೊಟ್ಟ ಮೊದಲು ಬಾರಿಗೆ ಬೆಂಗಳೂರಿನಲ್ಲಿ ಅಂತ. ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಮೋಸ್ಟ್ಲಿ ಇದು ಎಷ್ಟನೇ ಅಧಿವೇಶನ ಅಂದ್ರೆ 39ನೇ ಅಧಿವೇಶನ. ಈ ಒಂದು ಅಧಿವೇಶನದ ಸ್ವಾಗತ ಸಮಿತಿ ಅಧ್ಯಕ್ಷರಾದವರು ಯಾರಂದ್ರೆ ಗಂಗಾಧರಾವ್ ದೇಶಪಾಂಡ್ಯ. ಈ ಒಂದು ವೇದಿಕೆ ಹೆಸರು ಏನಾಗಿತ್ತಂದ್ರ ವಿಜಯದ ಹಬ್ಬ ಆಗಿಲ್ಲು. ಒಂದು ಸಣ್ಣ ವೇದಿಕೆ ಅಂದ್ರೆ ದ್ವಾರಬಾಗಿಲಿತ್ತು. ಆ ದ್ವಾರಬಾಗಿಲನ್ನು ವಿರೂಪಾಕ್ಷ ಅಂತ ಕರೀತಿದ್ರು. ಕುಡಿಯುವ ನೀರಿನ ಬಾವಿಯನ್ನ ಪಂಪಾ ಸರೋವರ ಅಂತ ಕರೀತಿದ್ರು. ಇಲ್ಲಿ 11 ವರ್ಷದ ಬಾಲಕಿಯಾಗಿರುವಂತ ಗಂಗೂಬಾಯಿ ಹನಗಲ್ ಅವರು ಸ್ವಾಗತ ಗೀತೆಯನ್ನು ಹಾಡಿದರೆ ಉಯಿಲುಗೋಳ್ ನಾರಾಯಣ ಅವರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನುವಂತ ಗೀತೆಯನ್ನು ಹಾಡ್ತಾರೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಇನ್ನ ಕರ್ನಾಟಕ ರಾಜ್ಯದಲ್ಲಿ ಹೋಮ್ ರೂಲ್ ಚಳವಳಿ, ಸಾರಿ, ಕರ್ನಾಟಕ ರಾಜ್ಯದಲ್ಲಿ ಉಪ್ಪಿನ ಸತ್ಯಾಗ್ರಹ ಅಂತ ಕರಿತೀವಿ. ಉಪ್ಪಿನ ಸತ್ಯಾಗ್ರಹ ಕರ್ನಾಟಕ ರಾಜ್ಯದಲ್ಲಿ ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಭಾರತದ ದೇಶದಲ್ಲಿ ಗಾಂಧಿಯವರು ಉಪ್ಪಿನ ವಿರುದ್ಧ ಮಾಡಿದಂತ ಹೋರಾಟ, ಆ ಉಪ್ಪಿನ ಮೇಲೆ ಹಾಕಿದಂತ ಟ್ಯಾಕ್ಸ್ ವಿರೋಧ ಮಾಡಿ ಭಾರತ ದೇಶದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆರಂಭ ಆಗ್ತದೆ. ಇದ್ರ ಮೇಲೆ ಒಂದು ಫಿಕ್ಸ್ ಕ್ವಶನ್ ಇರ್ತದೆ, ಸೈಲೆಂಟ್ ಆಗಿ ಕೇಳ್ಬೇಕು ಚೆನ್ನಾಗಿ, ದಯವಿಟ್ಟು ಚೆನ್ನಾಗಿ ಕೇಳಿ ಪಾಠ. ಓಕೆ. ದಂಡಿ ಉಪ್ಪಿನ ಸತ್ಯಾಗ್ರಹ, ಗಾಂಧಿ ರಾಷ್ಟ್ರ ಮಟ್ಟದಲ್ಲಿ ನಡೆದಂತ ಒಂದು ದೊಡ್ಡ ಪ್ರಮಾಣದ ಕಾನೂನು ಭಂಗ ಚಳವಳಿ ಅಂತ ಕರಿತೀವಿ. ಹಾಗಾದ್ರೆ ಸ್ನೇಹಿತರೆ, ಒಂದು ಕ್ವಶನ್ ನಿಮಗೆ, ಭಾರತದಲ್ಲಿ ಮೊದಲು ಬಾರಿಗೆ ಕಾನೂನು ಭಂಗ ಮಾಡಿದವರು ಯಾರು?
ಯಾರು ಹೇಳ್ತಾರೆ? ಭಾರತದಲ್ಲಿ ಅಲ್ಲ, ಭಾರತದಲ್ಲಿ ಮೊದಲು ಬಾರಿಗೆ ಕಾನೂನು ಭಂಗ ಮಾಡಿದವರು ಯಾರು? ದೇಶಪಾಂಡೆ ಅಲ್ಲ, ಎಕ್ಸಲೆಂಟ್, ಯಾರು ಹೇಳಿದರು? ಎಂ ಎಸ್, ರೈಟ್ ಆನ್ಸರ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ ಅಂತ. ವೆರಿ ಗುಡ್, ವೆರಿ ಗುಡ್. ಅಲ್ಲ ಅಲ್ಲ ಅಲ್ಲ, ಮಂಗಲ್ ಪಾಂಡೆ ಅಲ್ಲ. ಭಾರತದಲ್ಲಿ ಮೊದಲು ಬಾರಿಗೆ ಕಾನೂನು ಭಂಗ, ಸಾರಿ, ಕಾನೂನನ್ನ ಭಂಗ ಮಾಡಿದವರು ಯಾರು ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಇದು ರೈಟ್ ಆನ್ಸರ್, ಸರ್ದಾರ್ ವಲ್ಲಭಾಯಿ ಪಟೇಲ್ ರೈಟ್ ಆನ್ಸರ್. ಭಾರತದಲ್ಲಿ ಮೊಟ್ಟ ಮೊದಲು ಬಾರಿಗೆ ಕಾನೂನನ್ನ ಭಂಗ ಮಾಡಿದವರು ಸರ್ದಾರ್ ವಲ್ಲಭಾಯಿ ಪಟೇಲ್. ಹೌದು, ಎಲ್ಲಿ ಅಂದ್ರೆ 1928 ಡಿಸೆಂಬರ್ ತಿಂಗಳಲ್ಲಿ. ಅದು ಬಾರ್ಡೋಲಿ ಕರ ನಿರಾಕರಣೆ ಚಳವಳಿ ಅಂತ, ಕರ ನಿರಾಕರಣ ಚಳವಳಿ. ಗುಜರಾತ್ ರಾಜ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಟ್ಯಾಕ್ಸ್ ಇರಂಗಿಲ್ಲ, ಮಳೆಗಾಲ ಇರಂಗಿಲ್ಲ, ಮಳೆ ಇರದೇ ಇರುವ ಸಲುವಾಗಿ ರೈತರ ಕಡೆ ದುಡ್ಡು ಇರಂಗಿಲ್ಲ, ದುಡ್ಡು ಇರದೇ ಇರುವ ಸಲುವಾಗಿ ಅವರು ಬ್ರಿಟಿಷರ ಬಂದು ಟ್ಯಾಕ್ಸ್ ಕಟ್ರಿ, ಟ್ಯಾಕ್ಸ್ ಕಟ್ರಿ ಅಂತ ರೈತರಿಗೆ ಹೇಳ್ತಿರ್ತಾರೆ. ರೈತರಂತಾರೆ, ನಮ್ ಕಡೆ ದುಡ್ಡಿಲ್ಲ, ದುಡ್ಡಿಲ್ಲ, ದುಡ್ಡಿಲ್ಲ ಅಂತ ಇವ್ರು ಅಂತಿರ್ತಾರೆ. ಅವಾಗ ಅವ್ರು ಇಲ್ಲ, ನಮ್ಗೆ ಟ್ಯಾಕ್ಸ್ ಕಟ್ಲೇಬೇಕು ಅಂತ ಒತ್ತಡ ಹಾಕ್ತಿರ್ತಾರ ಬ್ರಿಟಿಷರು. ಯಾರ ಮೇಲೆ ಅಂದ್ರೆ ರೈತರ ಮೇಲೆ. ಅವಾಗ ಅದರ ನಾಯಕತ್ವ ವಹಿಸಿಕೊಂಡವ್ರು ಯಾರಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಪಟೇಲ್ ಅವರು ಅದರ ನಾಯಕತ್ವ ವಹಿಸ್ತಾರೆ ಸ್ನೇಹಿತರೆ. ಪಟೇಲ್ ನಾಯಕತ್ವ ವಹಿಸಿ ಹೇಳ್ತಾರೆ ಅವ್ರಿಗೆ, ಬ್ರಿಟಿಷರಿಗೆ, ಈ ವರ್ಷ ನಮಗ್ ಮಳೆ ಆಗಿಲ್ಲ, ದುಡ್ಡಿಲ್ಲ, ಬೆಳೆ ಇಲ್ಲ, ಮುಂದಿನ ಸರಿ ನಾವು ಟ್ಯಾಕ್ಸ್ ಕಟ್ತೀವಿ ಅಂತ. ಏ ಇಲ್ಲ, ಕಟ್ಟಲೇಬೇಕು ಅಂತಂದ್ರು. ಅವಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಹೇಳ್ತಾರೆ, ಇನ್ನು ಮುಂದೆ ಟ್ಯಾಕ್ಸ್ ಕಟ್ಟಕ್ ಆಗಲ್ಲ, ಬೆಕ್ಕದ ಮಾಡ್ರಿ ನೀವು, ಟ್ಯಾಕ್ಸ್ ಕಟ್ಟಂಗಿಲ್ಲ. ನಿಮಗೇನಾದ್ರೂ ತಾಕತ್ತಿದ್ರೆ, ದಮ್ ಇದ್ರೆ ಭಾರತದ ಭೂಮಿಯನ್ನ ಇಂಗ್ಲೆಂಡ್ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಂತ. ಯಾರು ಹೇಳ್ತಾರೆ ಇಂತ ಮಾತ? ಸರ್ದಾರ್ ವಲ್ಲಭಾಯಿ ಪಟೇಲ್ ಹೇಳ್ತಾನೆ, ನಮ್ಮ ಭಾರತದ ಮೇಲೆ ನೀವು ಎಷ್ಟು ಹಕ್ಕನ್ನ ಸಾಧಿಸುವುದಾದರೆ, ಭಾರತದ ಮೇಲೆ ಎಷ್ಟು ಹಕ್ಕು ಪ್ರಭುತ್ವವನ್ನು ಸಾಧಿಸುವುದಾದರೆ ಭಾರತದ ಭೂಮಿಯನ್ನ ಇಂಗ್ಲೆಂಡ್ ದೇಶಕ್ಕೆ ತೆಗೆದುಕೊಂಡು ಹೋಗ್ರಿ ಅಂದಾಗ ಬ್ರಿಟಿಷರ್ ಅಂದ್ರು, ಏನ್ ಮಾತಾಡ್ತಾನೆ ಲೇಯಪ್ಪ ಇವ ಅಂದ್ರು. ಎಂತ ಮಾತಿದು, ಹಂಗ್ಯಾಂಗ್ ಭಾರತದ ಭೂಮಿಯನ್ನ ಇಂಗ್ಲೆಂಡ್ ದೇಶಕ್ಕೆ ತಗೊಂಡು ಹೋಗಕ್ ಆಗ್ತದ ಅಂದಾಗ. ಈ ಮಾತನ್ನ ಪಟೇಲರ ಮಗಳು, ಪಟೇಲರ ಮಗಳು ಯಾರಂದ್ರ ಮಣಿಬೇನ್, ಮಣಿಬೇನ್, ಪಟೇಲರ ಮಗಳು ಮಣಿಬೇನ್, ಮಣಿಬೇನ್ ಅವರು ಒಂದು ಒಂದು ಪತ್ರಿಕೆ ಬರೀತಾರೆ, ಸತ್ಯಾಗ್ರಹ ಎಂಬ ಪತ್ರಿಕೆ. ಆ ಸತ್ಯಾಗ್ರಹ ಎಂಬ ಪತ್ರಿಕೆಯಲ್ಲಿ ಅವ್ರ ತಂದೆ ಹೆಂಗ್ ಹೇಳಿರ್ತಾರಲ್ಲ, ತಂದೆ ಹೇಳಿದಂಗೆ ಬರೆದು ಬಿಟ್ಟಿರ್ತಾರೆ. ಈ ಪತ್ರಿಕೆಯನ್ನು ಓದಿ ಗುಜರಾತದ ಎಲ್ಲ ಜನತೆ ಏನ್ ಕೊಡ್ತಾರ ಅಂದ್ರೆ ಸರ್ದಾರ್ ಅಂತ ಬರೆದು ಕೊಡ್ತಾರೆ. ಸರ್ದಾರ್, ಇಡೀ ಗುಜರಾತದ ಜನತೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬಿರುದೇನಂದ್ರೆ ಸರ್ದಾರ್. ಈ ಪತ್ರಿಕೆಯನ್ನ ಓದಿದಂತ ಗಾಂಧಿ ಸಬರಮತಿ ಆಶ್ರಮದಾಗ ಇರ್ತಾನೆ ಸ್ನೇಹಿತರೆ. ಸಬರಮತಿ ಆಶ್ರಮದಲ್ಲಿರುವಂತ ಗಾಂಧಿ ಪೇಪರ್ ನೋಡಿ ಹಿಂಗ ನಗತಾನಲ್ಲ, ಗಾಂಧಿಯವರು ಬಿದ್ದು ಅದ್ಯಾಡಿ ನಕ್ಕಂತ ಏಕೈಕ ಸ್ಥಳ, ಏಕೈಕ ಘಟನೆ ಅಂದ್ರೆ ಇದು. ಭಾರತದ ಭೂಮಿಯನ್ನ ಇಂಗ್ಲೆಂಡ್ ದೇಶಕ್ಕೆ ತೆಗೆದುಕೊಂಡು ಹೋರಿ ಅಂದ ಗಾಂಧಿ ಅದನ್ನು ಪೇಪರ್ ಓದಿ ಬಯಾಗಲ್ಲ, ಮೊದಲೇ ಬಿದ್ದು ಅದ್ಯಾಳಕ್ ನಗಲಕ್ ಶುರು ಮಾಡಿದ. ಗಾಂಧಿಯವರು ಅದ್ಭುತವಾಗಿ ನಕ್ಕಂತ ಘಟನೆ. ಅವಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ನ ಕರ್ಕೊಂಡ್ ಬರ್ತಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಕರ್ಕೊಂಡ್ ಬಂದು ಕುರ್ಚಿ ಮ್ಯಾಗ ಕುಂದರ್ಸಿ ಗಾಂಧಿ ಸನ್ಮಾನ ಮಾಡಿ ಅವ್ರಿಗೊಂದು ಪುಸ್ತಕ ಕೊಟ್ಟು, ಆ ಪುಸ್ತಕ ಸನ್ಮಾನದೊಂದಿಗೆ ಏನಂತ ಕರೆ ಕೊಡ್ತಾರಂದ್ರೆ ಸರ್ದಾರ್ ಜಿ ಅಂತಂದ್ರು. ಅವ್ರು ಸರ್ದಾರ್ ಜಿ ಅಂದ ಇವ್ರು ವಾಪಸ್ ಬಾಪೂಜಿ ಅಂತ ಕರೆದ್ರು. ನೋಡಿ, ಸನ್ಮಾನ ಮಾಡಿದಾಗ ಇವ್ರು ವಾಪಸ್ ಏನಂದ್ರೆ ಬಾಪೂಜಿ, ಇವರು ಬಾಪೂಜಿ ಅಂತ ಕರೆದ್ರೆ ಅವರು ಸರ್ದಾರ್ ಜಿ ಅಂತ ಕರೆದ್ರು. ವೆರಿ ಇಂಪಾರ್ಟೆಂಟ್. ಗಾಂಧಿಯವರು, ಗಾಂಧಿಯವರು ಸರ್ದಾರ್ ವಲ್ಲಭಾಯಿ ಪಟೇಲ್ಗೆ ಸರ್ದಾರ್ ಜಿ ಅಂತ ಕರೆದ್ರೆ, ಸುಭಾಷ್ ಚಂದ್ರ ಬೋಸರು ಸಾರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವಾಪಸ್ ಬಾಪೂಜಿ ಅಂತ ಕರೆದ್ರು. ವೆರಿ ಇಂಪಾರ್ಟೆಂಟ್. ಇಲ್ಲ, ಇದು ನಡೆದಂತ ಘಟನೆ ಸತ್ಯ ಇದು. ವೆರಿ ಇಂಪಾರ್ಟೆಂಟ್. ನೋಡಿ ನೋಡಿ ಸ್ನೇಹಿತರೆ, ಭಾರತದಲ್ಲಿ ಮೊದಲು ಬಾರಿಗೆ ಕಾನೂನು ಭಂಗ ಮಾಡಿದವರು ಯಾರು ಅಂದ್ರೆ ಭಾರತದಲ್ಲಿ ಮೊದಲು ಬಾರಿಗೆ ಕಾನೂನು ಭಂಗ ಮಾಡಿದವರು ಸರ್ದಾರ್ ವಲ್ಲಭಾಯಿ ಪಟೇಲ್. ಸರ್ದಾರ್ ವಲ್ಲಭಾಯಿ ಪಟೇಲ್ ಇವತ್ತು ಯಾಕೋ ಸ್ಲೈಡ್ ಹಾಕಿ ಹೇಳಿಲ್ಲ, ಸ್ವಂತ ಹೇಳ್ಬಿಟ್ಟು ಸುಮ್ನೆ ಸ್ಲೈಡ್ ಹಾಕಿದ್ರೆ ಅದು ಯಾಕೋ ಹೆಚ್ಚು ಕಡಿಮೆ ಗೊಂದಲ ಆಗತ್ತು. ಅದಕ್ಕೆ ಸುಮ್ನೆ ನಿಮ್ಗೆ ಪರ್ಫೆಕ್ಟ್ ಆಗಲಿ ಅಂತೇಳಿ ನಾ ಡಯಾಗ್ರಾಮ್ ಹಾಕಿ ಹೇಳಕತ್ತೀನಿ. ನೋಡೋ, ನಾಡಿಂದ ಸ್ಲೈಡ್ ಹಾಕೊಳ್ಳೋಣ. ಇದು ನಿಮ್ಗೆ ಅರ್ಥ ಆಗುತ್ತದೆ, ನಾನು ಬರಿತೀನಿ, ನಿಮಗೂ ಬರ್ಕೊಳಕ್ ಅನುಕೂಲ ಆಗ್ತದೆ. ಓಕೆ ಓಕೆ ಓಕೆ. ಓಕೆ ಓಕೆ, ಇದೇ 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 ಬೆಟರ್ ಇದೆ ಸರ್ ಅಂತ. ಓಕೆ, ಹಿಂಗೆ ಹೇಳ್ರಿ ಅಂತ ಹಿಂಗೆ ಹೇಳ್ತೀನಿ. ಇದು ಅವು ಸ್ಲೈಡ್ ಓದೋದು ನೀವ್ ಎಲ್ಲಿ ನೋಡ್ತಿರ್ತಿರೋ ಏನ್ ಸುದ್ದಿ, ನನ್ನ ಮಾತು ಕೇಳಂಗಿಲ್ಲ. ಆಮೇಲೆ ಇವ್ ಕೆಳಗಿದ್ರ ಅವು ಕೆಲವು ಅಡ್ನೇಡಿಗಳು ಏನ್ರಿ ಏನ್ರಿ ಎಸ್ ಎಂ ಎಸ್ ಮಾಡ್ತಿರ್ತವೆ, ಅವೆಲ್ಲ ಆಗುವಲ್ಲ ಹೋಗುವಲ್ಲ. ನಾವಂದ್ ಹೇಳುದು ಮತ್ ಕೆಲವು ಅಡಿಗೆ ಮಾಡ್ತಿರ್ತವೆ, ಕೆಲವು ತುಂಬಾ ಅನ್ನ ಸಾರು ಉಣ್ಬೇಕಂತಿರ್ತವೆ, ಕೆಲವು ನಿದ್ದೆಗಳನ್ನ ನಿದ್ದೆ ಮಕ್ಕೊಂಡಿರ್ತಾವ ಅಲ್ಲಿ. ಓಕೆ ಓಕೆ, ಕೇಳ್ರಿ ಕೇಳ್ರಿ ಕೇಳ್ರಿ.
ನಮ್ ಕರ್ನಾಟಕ ರಾಜ್ಯದಲ್ಲಿ ಬುಟ್ಟಿ ತುಂಬಾ ಅನ್ನ ಸರ್ ಅಂತ ನೋಡೋಣ. ಜೈನಂದ್ ಎಂತ ಜಡ್ ಶೇಣ ಕೇಳಪ್ಪ ಕೇಳು. 1930 ಕರ್ನಾಟಕ ರಾಜ್ಯದಲ್ಲಿ ಉಪ್ಪಿನ ಸತ್ಯಾಗ್ರಹ ವೆರಿ ಇಂಪಾರ್ಟೆಂಟ್. ಗಾಂಧಿಯವರ ನೇತೃತ್ವದಲ್ಲಿ ಭಾರತ ದೇಶದಲ್ಲಿ ಒಂದು ಚಳವಳಿ ಆರಂಭ ಆಗ್ತದೆ ಸ್ನೇಹಿತರೆ. ಉಪ್ಪಿನ ಮೇಲೆ ಹಾಕಿದಂತ ಟ್ಯಾಕ್ಸ್ ಅದಕ್ಕೆ ಉಪ್ಪಿನ ಸತ್ಯಾಗ್ರಹ ಅಂತ ಕರಿತೀವಿ. ಉಪ್ಪಿನ ಸತ್ಯಾಗ್ರಹ ಭಾರತ ದೇಶದಲ್ಲಿ ಗಾಂಧಿಯವರ ನೇತೃತ್ವ ನಡೆದಂತ ಹೋರಾಟ ಅದು ಉಪ್ಪಿನ ಸತ್ಯಾಗ್ರಹ. ಏನಿದು, ಬ್ರಿಟಿಷರು ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಸ್ನೇಹಿತರೆ. ಆ ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕಿದಾಗ ಗಾಂಧಿ ಅದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾನೆ. ಯಾವ ವರ್ಷ ಅಂದ್ರೆ 1930 ಮಾರ್ಚ್ 12 1930 ಮಾರ್ಚ್ 12 ರಿಂದ ಏಪ್ರಿಲ್ 6 ರವರೆಗೆ ಮಾರ್ಚ್ 12 ರಿಂದ ಏಪ್ರಿಲ್ 6 ರವರೆಗೆ ಎಲ್ಲಿಂದ ಹೋರಾಟ ಆರಂಭ ಆಗ್ತದೆ ಸ್ನೇಹಿತರೆ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಗುಜರಾತ್ ರಾಜ್ಯದ ಸಬರಮತಿ ನದಿಯ ದಂಡೆಯಿಂದ ಸಬರಮತಿ ಆಶ್ರಮದಿಂದ ಎಲ್ಲಿಯವರೆಗೆ ಅಂತಂದ್ರೆ ಆ ಗುಜರಾತ್ ರಾಜ್ಯದ ದಂಡಿಯವರೆಗೆ. ಕೇಳಿ ಪಾಠ ಕೇಳಿ, ದಂಡಿ ಉಪ್ಪಿನ ಸತ್ಯಾಗ್ರಹ ವೆರಿ ಇಂಪಾರ್ಟೆಂಟ್. ಉಪ್ಪಿನ ಸತ್ಯಾಗ್ರಹ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಕರಿತೀವಿ ಸ್ನೇಹಿತರೆ. ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ವಹಿಸಿಕೊಂಡವರು ಗಾಂಧಿ. ಗಾಂಧಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹ ಮಾಡ್ತಾ ಇದ್ರೆ ಕರ್ನಾಟಕದಲ್ಲಿ ಯಾವ ತರ ಹೋರಾಟ ಆಯ್ತು ಅಂತ ನಾ ಹೇಳಕತ್ತೀನಿ. 1930 ದಂಡಿ ಉಪ್ಪಿನ ಸತ್ಯಾಗ್ರಹ ಗುಜರಾತ್ ರಾಜ್ಯದ ಸಬರಮತಿಯಿಂದ ಗಾಂಧಿಯವರು ತಮ್ಮ ಪ್ರಯಾಣವನ್ನು ಆರಂಭ ಮಾಡಿ ಈ ದಂಡಿಯವರೆಗೆ ಆರಂಭದಲ್ಲಿ 78 ಜನ ಅನುಯಾಯಿಗಳೊಂದಿಗೆ ಆರಂಭಗೊಂಡು 90,000 ಹೋರಾಟಗಾರರು ಪಾಲ್ಗೊಂಡಿದ್ರು ಅಂತ ನೋಡಿ ಎಂತ ಒಂದು ಹೋರಾಟ ಸ್ನೇಹಿತರೆ. ಗಾಂಧಿಯವರ ಹತ್ರ ಎಂತ ತಾಕತ್ತಿತ್ತು ಅನ್ನೋಕೆ ಇದೊಂದು ಸಾಕ್ಷಿ. 78 ಜನ ಅನುಯಾಯಿಗಳೊಂದಿಗೆ ಆರಂಭ ಆಗಿ ಲಾಸ್ಟ್ ಮೂಮೆಂಟ್ ದಾಗ 90 ಜನ ಉಳಿದಿರ್ತಾರೆ. 90,000 ಜನ ಬರ್ತಾರೆ. ಇವತ್ತು ಹೋರಾಟ ನೋಡ್ತೀವಿ ನಾವು, 78 ಜನರೊಂದಿಗೆ ಆರಂಭ 90,000 ಜನರೊಂದಿಗೆ ಆರಂಭ ಆಗಿತ್ತು ಹೋರಾಟ ಅಂದ್ರ ಲಾಸ್ಟ್ 10-11 ಉಳಿದಿರ್ತಾವ. ಇವತ್ತಿನ ಹೋರಾಟ ಹೆಂಗಿತ್ತು, ಅವತ್ತಿನ ಹೋರಾಟ ಹೆಂಗಿತ್ತು ವಿಚಾರ ಮಾಡ್ರಿ. ಗಾಂಧಿಯವರ ನೇತೃತ್ವದಲ್ಲಿ ಆ ಗುಜರಾತ್ ರಾಜ್ಯದ ಸಬರಮತಿ ಆಶ್ರಮದಿಂದ ಹೋರಾಟ ಆರಂಭಗೊಂಡ ಹೋರಾಟ ದಂಡಿಯವರೆಗೆ ಎಷ್ಟು ಜನ ಅಂತಂದ್ರೆ ಆರಂಭದಲ್ಲಿ 78 ಜನರೊಂದಿಗೆ ಆರಂಭ ಆಗಿ ಈ 78 ಜನರಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿ ಯಾರಂದ್ರೆ ಮಹಾತ್ಮ ಗಾಂಧಿ. ಅತ್ಯಂತ ಹಿರಿಯ ವ್ಯಕ್ತಿ ಮಹಾತ್ಮ ಗಾಂಧಿ. ಅತ್ಯಂತ ಕಿರಿಯ ವ್ಯಕ್ತಿ ಯಾರಂದ್ರೆ ಮೈಲಾರ ಮಹಾದೇವಪ್ಪ. ಅತ್ಯಂತ ಕಿರಿಯ ವ್ಯಕ್ತಿ ಮೈಲಾರ ಮಹಾದೇವಪ್ಪ. ಹಿರಿಯ ವ್ಯಕ್ತಿ ಮೈಲಾರ ಮಹಾದೇವಪ್ಪ, ಕಿರಿಯ ವ್ಯಕ್ತಿ ಕೇವಲ 18 ವರ್ಷದ. ಕರ್ನಾಟಕದ ಭಗತ್ ಸಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ಕರ್ನಾಟಕದ ಭಗತ್ ಸಿಂಗ್ ಯಾರಂದ್ರೆ ಮೈಲಾರ ಮಹಾದೇವಪ್ಪ. ಕರ್ನಾಟಕದ ಉಕ್ಕಿನ ಮನುಷ್ಯ ಅಂದ್ರೆ ಹಳ್ಳಿಕೇರಿ ಗುದ್ಲೆಪ್ಪನನ್ನ ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಕರೆದ್ರೆ ಕರ್ನಾಟಕದ ಭಗತ್ ಸಿಂಗ್ ಯಾರಂದ್ರೆ ಮೈಲಾರ ಮಹಾದೇವಪ್ಪ. ವೆರಿ ಇಂಪಾರ್ಟೆಂಟ್. ನೋಡಿ ನಮ್ಮ ಕನ್ನಡಿಗರು ಆ ಒಂದು ಹೋರಾಟದಲ್ಲಿ ಯಾರು ಪಾಲ್ಗೊಂಡಿದ್ದು, ಕೆ ಎಸ್ ಕ್ವಶನ್ ಏನ್ ಕೇಳಿದ್ದ ಅಂದ್ರೆ ಗಾಂಧಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಕರ್ನಾಟಕದಿಂದ ಪಾಲ್ಗೊಂಡಂತ ಕನ್ನಡಿಗ ಯಾರು ಅಂದ್ರೆ ಮೈಲಾರ ಮಹಾದೇವಪ್ಪ. ಈತನಿಗೆ ಕೇವಲ 18 ವರ್ಷ ವಯಸ್ಸಾಗಿತ್ತು. ಎಲ್ಲಿ ಗಾಂಧಿಯೋ, ಗಾಂಧಿ ಪಕ್ಕದಲ್ಲಿ ಮೈಲಾರ ಮಹಾದೇವಪ್ಪ ಒಂದು ಟೆಪಿಗೆ ಹಾಕೊಂಡು ಒಂದೇ ಜನ ಬಾಳೆಹಣ್ಣು ಕಟ್ಟಿಕೊಂಡು ಪಿಕ್ಸ್ ಅವನ ಜೊತೆ ಇರೋವನೆ. ಇವ ಬ್ಯಾಡ್ ಬ್ಯಾಡ್ ಅಂದ್ರೆ ಅವನ ಪಕ್ಕದಾಗ ಇರೋವನೆ. ಮೈಲಾರ ಮಹಾದೇವಪ್ಪ ಗಾಂಧಿ ಮಧ್ಯದಲ್ಲಿ ಎಂತ ಅನ್ಯೂನವಾದ ಸಂಬಂಧ ಇತ್ತು ಅಂದ್ರೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ಮಹಾತ್ಮ ಗಾಂಧಿಯವರು ಗುಜರಾತ್ ರಾಜ್ಯದ ಸಬರಮತಿ ಆಶ್ರಮದಲ್ಲಿ ಯಾವ ತರ ಆ ಸಬರಮತಿ ಆಶ್ರಮವನ್ನು ಕಟ್ತಾರೋ ಅದೇ ತರ ನಮ್ಮ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿ ಗಾಂಧಿಪುರ ಅನ್ನುವಂತ ನಗರ ಕಟ್ತಾನೆ. ಈ ಗಾಂಧಿಪುರ ನಗರವನ್ನ ಕರ್ನಾಟಕದ ಸಬರಮತಿ ಅಂತ ಕರೀತಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಸಬರಮತಿ ಯಾವ್ದಂದ್ರೆ ಗಾಂಧಿಪುರ. ಇವತ್ತಿಗೂ ಅಲ್ಲಿಯ ಮಕ್ಕಳು ಪ್ರತಿ ಸೋಮವಾರ ಅಡ್ಡ ಟೆಪಿಗೆ ಹಾಕೊಂಡು ಗಾಂಧಿ ಟೆಪಿಗೆ ಹಾಕೊಂಡು ಗಾಂಧಿಯ ಪ್ರಾರ್ಥನೆಯನ್ನು ಹೇಳುತ್ತಾ ಶಾಲೆಗೆ ಹೋಗ್ತವೆ. ಅದಕ್ಕೆ ಇದನ್ನ ಕರ್ನಾಟಕದ ಈ ಗಾಂಧಿಪುರ, ಹಾವೇರಿ ಜಿಲ್ಲೆಯ ಗಾಂಧಿಪುರವನ್ನ ವೆರಿ ಇಂಪಾರ್ಟೆಂಟ್. ಗಾಂಧಿಪುರವನ್ನ ಕರ್ನಾಟಕದ ಸಬರಮತಿ ಅಂತ ಕರಿತೀವಿ. ಕರ್ನಾಟಕದ ಸಬರಮತಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಸಬರಮತಿ ಯಾವ್ದಂದ್ರೆ ಪ್ಲೇಸ್ ಹಾವೇರಿ ಜಿಲ್ಲೆಯ ಗಾಂಧಿಪುರ.
ಗಾಂಧಿಪುರ ಆಸ್ ನೋನ್ ಆಸ್ ಸಬರಮತಿ ಆಫ್ ಕರ್ನಾಟಕ. ಗಾಂಧಿಪುರ ಆಸ್ ನೋನ್ ಆಸ್ ಸಬರಮತಿ ಆಫ್ ಕರ್ನಾಟಕ. ಕರ್ನಾಟಕದ ಸಬರಮತಿ ಯಾವ್ದಂದ್ರೆ ಗಾಂಧಿಪುರ. ಅಷ್ಟೊಂದು ಅಭಿಮಾನ ಮೈಲಾರ ಮಾದೇವಪ್ಪ. ಅದಕ್ಕೆ ಮೈಲಾರ ಮಾದೇವಪ್ಪನನ್ನ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ಸ್ನೇಹಿತರೆ. ಯಾವ ತರ ಗಾಂಧಿ ಇಲ್ಲಿ ನೋಡಿ ಸ್ನೇಹಿತರು, ವೆರಿ ಇಂಪಾರ್ಟೆಂಟ್. ಮಾರ್ಚ್ 12 ಏಪ್ರಿಲ್ 6 ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರಲ್ಲ, ಆ ದಂಡಿ ಉಪ್ಪಿನ ಸತ್ಯಾಗ್ರಹದಂತೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅದ್ರ ಬಗ್ಗೆ ಸಾಕಷ್ಟು ಇದೆ ಮಾಹಿತಿ. ನಾ ಎಷ್ಟು ಹೇಳಿದ್ರೆ ಕಡಿಮೆನೆ, ಯಾಕಂದ್ರೆ ಗಾಂಧಿಯವರ ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹ ನಿಮ್ಗೆ ಗೊತ್ತಿರಲಿ, ಮಾರ್ಚ್ ಏಪ್ರಿಲ್ 6 ಮುಂಜಾನೆ 8:30 ಗಾಂಧಿ ಹಿಡಿ ಉಪ್ಪನ್ನು ಹಿಡಿತಾನೆ. ಗಾಂಧಿ ಹಿಡಿ ಉಪ್ಪನ್ನ ಹಿಡಿದು ಏ ಭಾರತೀಯರೇ ನಿಜವಾದ ಶಕ್ತಿ ಹಿಡಿದಿದ್ದು ಇಡೀ ಉಪ್ಪಿನಲ್ಲಿದೆ, ಆ ಬ್ರಿಟಿಷರು ಬೆನ್ನಿನ ಮೂಳೆ ಮುರಿದರೂ ಚಿಂತೆ ಇಲ್ಲ, ಉಪ್ಪನ್ನ ತಯಾರಿಸಲು ಬಿಡಬಾರದು ಅಂತೇಳಿ ಕರೆ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಅದು ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧಿಯವರು ಬಂಧನ ಆಗ್ತದೆ ಸ್ನೇಹಿತರೆ. ಯಾವಾಗ ಮಹಾತ್ಮ ಗಾಂಧಿಯವರು ಬಂಧನ ಆಗ್ತದಲ್ಲ, ಅದರ ನಾಯಕತ್ವ ವಹಿಸಿಕೊಂಡವರು ಸರೋಜಿನ್ ನಾಯ್ಡು. ಸರೋಜಿನ್ ನಾಯ್ಡು ಅವರು ಅದರ ನಾಯಕತ್ವ ವಹಿಸಿಕೊಂಡಾಗ, ನಿಮ್ಗೆ ಗೊತ್ತಿರಲಿ, ಸರೋಜಿನ್ ನಾಯ್ಡು ಅವರು ನಾಯಕತ್ವ ವಹಿಸಿಕೊಂಡಾಗ ಬಹುಶಃ ಇಡೀ ನಮ್ಮ ಪರಸು ನ್ಯೂಸ್ ಸುಮ್ಮಿದ್ ಬಿಡಿ, ಅವ್ರು ಯಾರು ಕಮೆಂಟ್ ಮಾಡಂಗಿಲ್ಲ, ಪರಸು ನ್ಯೂಸ್ ಸುಮ್ಮಿರಿ, ಅವ್ರು ಪಾಠ ಕೇಳ್ತಾ ಇದಾರೆ ಚೆನ್ನರು ಎಲ್ಲರೂ ನೋಡಿ. ಗಾಂಧಿಯವರು ಜೈಲಿಗೆ ಹೋದಾಗ ಅದರ ನಾಯಕತ್ವ ವಹಿಸಿಕೊಂಡವರು ಸರೋಜಿನ್ ನಾಯ್ಡು. ಸರೋಜಿನ್ ನಾಯ್ಡು ಅವರು ನಾಯಕತ್ವ ವಹಿಸಿಕೊಂಡಾಗ ಬ್ರಿಟಿಷರ ಲಾಠಿ ಏಟ್ ಆಗ್ತದೆ ಸ್ನೇಹಿತರೆ. ಯಾವಾಗ ಬ್ರಿಟಿಷರ ಲಾಠಿ ಏಟ್ ಆಗ್ತದೋ ಅವಾಗ ಒಬ್ಬ ಅಮೆರಿಕದ ಪತ್ರಕರ್ತನಾಗಿರುವಂತ ವೆಬ್ ಮಿಲ್ಲರ್ ಅನ್ನುವಂತ ಪತ್ರಕರ್ತ ಹೇಳ್ತಾನೆ, ವೆಬ್ ಮಿಲ್ಲರ್, ನನ್ನ ಜೀವನದಲ್ಲಿ 18 ಪ್ರವಾಸ ಜೀವನದಲ್ಲಿ 20 ಸುತ್ತಿದ್ದೇನೆ, ಆದರೆ ಇಂಥ ತಲೆ ಒಡೆಯುವ ದೃಶ್ಯವನ್ನ ಕಂಡಿಲ್ಲ ಕೇಳಿಲ್ಲ. ಬ್ರಿಟಿಷರ ಲಾಠಿ ಏಟಿಗೆ ತಲೆ ಬುರುಡೆಗಳು ಬೀಸ್ತಾ ಇದ್ದವು, ರಕ್ತ ಚಿಮ್ತಾ ಇತ್ತು, ಯಾರೊಬ್ಬ ಭಾರತೀಯ ಹೋರಾಟಗಾರ ಕೂಗಾಡಲಿಲ್ಲ ಚೀರಾಡಲಿಲ್ಲ ಅಂತ. ಬಹುಶಃ ಬಹಳ ಅದ್ಭುತವಾದಂತ ಘಟನೆ, ಚೀರಾಡಲಿಲ್ಲ ಕೂಗಾಡಲಿಲ್ಲ ಅಂತ. ಅಂತ ಒಂದು ಅದ್ಭುತವಾದಂತ ಘಟನೆ ಯಾವ್ದಂದ್ರೆ ಅದು ದಂಡಿ ಉಪ್ಪಿನ ಸತ್ಯಾಗ್ರಹ. ಯಾವ ತರ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ಇದು ಐತಿಹಾಸಿಕ ಶ್ರೀರಾಮನ ಲಂಕೆ ಯಾತ್ರೆ ಅಂತ ಕರೆದವರು ಮೋತಿಲಾಲ್ ನೆಹರು ಸ್ನೇಹಿತರೆ. ಜವಹರ್ಲಾಲ್ ನೆಹರು ಅವರ ತಂದೆ ಆಗಿರುವಂತ ಮೋತಿಲಾಲ್ ನೆಹರು ಅವ್ರು ಹೇಳ್ತಾರೆ ಅಂದ್ರೆ ಇದೊಂದು ಗಾಂಧಿಯ ಐತಿಹಾಸಿಕ ಈ ಒಂದು ಹೋರಾಟವನ್ನ ಐತಿಹಾಸಿಕವಾದ ಶ್ರೀರಾಮನ ಲಂಕಾ ಯಾತ್ರೆ ಅಂತ ಕರೆದವರು. ಲಂಕಾ ಯಾತ್ರೆ ಅಂತ ಕರೆದವರು ಯಾರಂದ್ರೆ, ಎಸ್ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್, ಗಾಂಧಿಯ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ಮೋತಿಲಾಲ್ ನೆಹರು ಅವರು ಹೇಳ್ತಾರಂದ್ರೆ ಇದೊಂದು ಮೋತಿಲಾಲ್ ನೆಹರು ಯಾರಂದ್ರೆ ಜವಹರ್ಲಾಲ್ ನೆಹರು ಅವರ ತಂದೆ. ಜವಹರ್ಲಾಲ್ ನೆಹರು ಅವರ ತಂದೆ ಆಗಿರುವಂತ ಮೋತಿಲಾಲ್ ನೆಹರು ಅವರು ಇದೊಂದು ಐತಿಹಾಸಿಕವಾದಂತ ಶ್ರೀರಾಮನ ಲಂಕಾ ಯಾತ್ರೆ. ಶ್ರೀರಾಮನ ಲಂಕಾ ಯಾತ್ರೆ, ಶ್ರೀರಾಮಚಂದ್ರ ಯಾವ ತರ ಲಂಕಾ ಪ್ರವಾಸವನ್ನು ಮಾಡ್ತಾನೋ ಆ ತರ ಇದೊಂದು ಶ್ರೀರಾಮನ ಲಂಕಾ ಯಾತ್ರೆ ಅಂತ ಕರೀತಾರೆ. ಆದರೆ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ ಸ್ನೇಹಿತರೆ, ಅಲ್ಲ ಅಲ್ಲ ಇದು ಶ್ರೀರಾಮನ ಲಂಕಾ ಯಾತ್ರೆ ಅಲ್ಲ, ನ್ಯಾಪೋಲಿಯನ್ ಬೋನಾಪಾರ್ಟ್ ಎಲ್ಬಾ ದ್ವೀಪದಿಂದ ತಪ್ಪಿಸಿಕೊಂಡು ಪ್ಯಾರಿಸ್ ಕಡೆ ಓಡಿದಂಗಾಯ್ತು ಅಂತ. ಎಲ್ಬಾ ದ್ವೀಪದಿಂದ ತಪ್ಪಿಸಿಕೊಂಡು ಪ್ಯಾರಿಸ್ ಕಡೆ ಓಡಿದಂತಾಯ್ತು ಅಂತ ಹೇಳಿ ಹೇಳಿದವರು ಸುಭಾಷ್ ಚಂದ್ರ ಬೋಸ್. ಇನ್ನೊಬ್ಬ ಇತಿಹಾಸಕಾರ ಹೇಳ್ತಾನೆ ಸ್ನೇಹಿತರೆ, ಪಿ ಶಿ ರೇ ಅವರು ಹೇಳ್ತಾರೆ ಏನು ಅಂತಂದ್ರೆ, ಅಲ್ಲ ಇದು ಯಹೂದಿಗಳೊಂದಿಗೆ ಜೀಸಸ್ನ ಯಾತ್ರೆ ಅಂತ. ಯಹೂದಿಗಳೊಂದಿಗೆ ಜೀಸಸ್ನ ಯಾತ್ರೆ. ಇವು ಮೂರು ಕೇಸ್ ಕೇಳಿದ್ದಾನೆ ಸ್ನೇಹಿತರೆ, ಮೋಸಸ್ಸನೊಂದಿಗೆ ಯಹೂದಿಗಳ ಯಾತ್ರೆ, ಜೀಸಸ್ ಅಥವಾ ಮೋಸಸ್ಸನೊಂದಿಗೆ ಯಹೂದಿಗಳ ಯಾತ್ರೆ, ಮೋಸಸ್ಸನೊಂದಿಗೆ ಯಹೂದಿಗಳ ಯಾತ್ರೆ ಅಂತ ಕರೆದವರು ಪಿ ಶಿ ರೇ. ಎಲ್ಬಾ ದ್ವೀಪದಿಂದ ತಪ್ಪಿಸಿಕೊಂಡು ಪ್ಯಾರಿಸ್ ಕಡೆ ಓಡಿದಂತಾಯಿತು ಅಂತ ಕರೆದವರು ನೆಪೋಲಿಯನ್ ಬೋನಾಪಾರ್ಟ್ ಇಲ್ಲ ಹಿಟ್ಲರ್ ಏನ್ ಹೇಳ್ತಾನ, ಹಿಟ್ಲರ್ ಎಲ್ಲಿ ಹೇಳ ಸಂಗೀತ ಮೇಡಮ್ಮ, ಹಿಟ್ಲರ್ ಏನು ಹೇಳಿಲ್ಲ ಮೇಡಮ್ಮ ಕೈ ಮುಗಿಲ ನಿಮ್ಗ, ಹಿಟ್ಲರ್ ಏನು ಹೇಳಿಲ್ಲ. ಈ ಮೂರೇ ಮಂದಿ ಹೇಳಿದ್ದಾರೆ, ಮೂರು ಮಂದಿ ಯಾರು ಅಂತಂದ್ರೆ ಒಬ್ರು ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ದಾರೆ ಸುಭಾಷ್ ಚಂದ್ರ ಬೋಸ, ಇನ್ನೊಬ್ರು ಮೋತಿಲಾಲ್ ನೆಹರು ಅವರು, ಸುಭಾಷ್ ಚಂದ್ರ ಬೋಸ, ಮೋತಿಲಾಲ್ ನೆಹರು ಮತ್ತು ಪಿ ಶಿ ರೇ. ಗಾಂಧಿಯ ಉಪ್ಪಿನ ಸತ್ಯಾಗ್ರಹವನ್ನ ಮೂರು ಜನ ಈ ತರ ಕರೆದ್ರು. ಇನ್ನ ಯಾವಾಗ ಭಾರತ ದೇಶದಲ್ಲಿ ಗಾಂಧಿಯವರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆರಂಭ ಆಗಿತ್ತಲ್ಲ, ಅದೇ ತರ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಆರಂಭ ಆಗಿತ್ತು ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿ ಗಾಂಧಿಯವರು ಹೇಳ್ತಾರೆ ದಯವಿಟ್ಟು ಬರ್ಲಾಕ್ ಹೋಗ್ಬಿಡ್ರಿ, ನಿಮ್ ಏರಿಯಾದಾಗ ನೀವು ಹೋರಾಟ ಮಾಡ್ರಿ ಅಂತ. ಗಾಂಧಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಮಹಾರಾಷ್ಟ್ರದ ದಾರಾಸೇನದಲ್ಲಿ ಸರೋಜಿನ್ ನಾಯ್ಡು, ಕೇರಳದ ಮಲಬಾರ ತೀರದಲ್ಲಿ ಕಲ್ಲಪ್ಪನ್, ತಮಿಳುನಾಡಿನ ವೇದಾರಣ್ಯದಲ್ಲಿ ಸಿ ರಾಜಗೋಪಾಲಾಚಾರ್ಯ ಅಂತ. ಸ್ನೇಹಿತರೆ ಕ್ವಶನ್ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್ ನೋಡಿ, ಗಾಂಧಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹಕ್ಕೆ
ಬೆಂಬಲಿಸಿದಂತ ಸ್ಥಳಗಳು ತಮಿಳುನಾಡಿನ ವೇದಾರಣ್ಯ, ತಮಿಳುನಾಡಿನ ವೇದಾರಣ್ಯದಲ್ಲಿ ಸಿ ರಾಜಗೋಪಾಲಾಚಾರ್ಯ, ಕೇರಳದಲ್ಲಿ ಕೆ ಕಲ್ಲಪ್ಪನ್, ಕರ್ನಾಟಕ ರಾಜ್ಯದಲ್ಲಿ ಇದೇ ಪಾಯಿಂಟ್ ನ ಇಲ್ಲಿಯವರೆಗೆ ಹೇಳ್ತಾ ಇರೋದು, ಕರ್ನಾಟಕ ರಾಜ್ಯದಲ್ಲಿ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ ಹದಿಮೂರಂದು ಸ್ನೇಹಿತರೆ. ಎಸ್ ಎಂ ಪಿ ನಾಡಕರ್ಣಿ ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ ಹದಿಮೂರರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಎಂಬ ಸ್ಥಳದಲ್ಲಿ, ಇಂಪಾರ್ಟೆಂಟ್ ಸ್ನೇಹಿತರೆ ಅರ್ಥ ಮಾಡ್ಕೋರಿ, ಇಂಪಾರ್ಟೆಂಟ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಎಂ ಪಿ ನಾಡಕರ್ಣಿ ಅನ್ನುವಂತ ವ್ಯಕ್ತಿ, ವೆರಿ ಗುಡ್, ಸಿದ್ಧಾರ್ಥ ಅವ್ರ ರೈಟ್ ಆನ್ಸರ್. ಸಿದ್ಧಾರ್ಥ ಅವ್ರು ಕೇಳಿದ ಅಂಕೋಲದಿಂದ ಸಾಣಿಕಟ್ಟೆ, ಉತ್ತರ ಕನ್ನಡ ಜಿಲ್ಲೆ ಅಂಕೋಲದಿಂದ ಸಾಣಿಕಟ್ಟೆವರೆಗೆ ಇಂಥದೊಂದು ದೊಡ್ಡ ಹೋರಾಟ ಆರಂಭ ಆಗ್ತದೆ ಸ್ನೇಹಿತರೆ. ಇದನ್ನೇ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಎನ್ನುವರು. ಆದ್ದರಿಂದ ಅಂಕೋಲವನ್ನ ಕರ್ನಾಟಕದ ದಂಡಿ ಬಾರ್ಡೋಲಿ ಯಾವ್ದಂದ್ರ ಅಂಕೋಲಾ. ಓಕೆ, ಅಂಕೋಲಾ ಕರ್ನಾಟಕದ ದಂಡಿ, ಕರ್ನಾಟಕದ ಬಾರ್ಡೋಲಿ ಅಂತ ಹೇಳಿ ಕರೆಯಲ್ಪಡ್ತಾರೆ. ಕರ್ನಾಟಕದ ದಂಡಿ ಯಾವ್ದಂದ್ರ ಅಂಕೋಲಾ. ಸುಮಾರು 45,000 ಕನ್ನಡಿಗರು ಪಾಲ್ಗೊಂಡು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಿಂದ ಸಾಣಿಕಟ್ಟೆಯವರೆಗೆ ಹೋಗಿ ಉಪ್ಪನ್ನ ತಯಾರಿಸಿ ಮಹಾತ್ಮಾ ಗಾಂಧಿಗೆ ಬೆಂಬಲವಾಗಿ ನಿಂತವರು ಯಾರು ಅಂತಂದ್ರೆ ಅದು ಎಂ ಪಿ ನಾಡಕರ್ಣಿ. ಎಸ್, ವೆರಿ ಗುಡ್. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದ ಸ್ವತಂತ್ರ ಹೋರಾಟದ ಬಗ್ಗೆ ಇನ್ನೊಂದು ಚೂರು ರಿಪೀಟ್ ಮಾಡಿ ನಾ ಮುಂದೆ ಹೋಗ್ತೀನಿ ಸ್ನೇಹಿತರೆ. ಒನ್ಸ್ ಅಗೇನ್, ನಾನು ಯಾವ್ದು ಚಾಪ್ಟರ್ ಹೇಳ್ತಾ ಇದ್ದೇನೆಂದ್ರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಏನು. ಇದು KS ಮೇನ್ಸಿಗೆ ಬಂದಿದೆ, ನೆನಪಿರಲಿ. KS ಮೇನ್ಸಿಗೆ 10 ಬಾರಿ ಕ್ವಶನ್ ಆಗಿದೆ. KS ಮೇನ್ಸಿಗೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಏನು. ಅದರಲ್ಲಿ ನೀವು ಒಬ್ರು ಒಂದು ಪರಸು ಸುಮ್ಕುಂದ್ರಪ್ಪ, ನೀ ಸುಮ್ ಪಾಠ ಕೇಳು, ನೀ ಮಿಕ್ಕಿ ಬಿಟ್ಟಿ ನೋಡಪ್ಪ, ನನ್ಗೆ ಸುಮ್ ಹೊಡೆ ತುಂಬಾ ಊಟ ಮಾಡಿ ಮಕ್ಕೊಂಬಿಡಂಗ್ ನಾಳೆಯಿಂದ. ಹೊಡೆ ತುಂಬಾ ಅನ್ನ ಊಟ ಮಾಡಿ, ಅವ್ ಪಾಪ ಕೇಳ್ಬೇಕು ಇದು ಮಾಡಕ. ಸಾಕ್ ಬಿಡಮ್ಮ, ನಾಳೆ ಹೇಳಮ್ಮ, ನಾಳೆ ಎಷ್ಟ ತೊಳಮ್ಮ. ಹೇಳಿ ಸರ್ ನಾಳೆ 9 ಗಂಟೆ. ನಾಳೆ 9 ಗಂಟೆ ಇದ್ರ ಮುಂದುವರೆದ ಭಾಗ ನಾಳೆ ಸ್ವಲ್ಪ ರಿಪೀಟ್ ಮಾಡಿ ಮುಂದೆ ಹೋಗ್ತೀನಿ. ರಾತ್ರಿ ಆಯ್ತು ಬೇಡ, ಸಾಕು. ಓಕೆ, ಇಂಟ್ರೆಸ್ಟ್ ಇದೆ ಸರ್, ರಿಪೀಟ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ. ಸುಮಾರು 9 ಗಂಟೆ, ನಾಳೆ 9 ಗಂಟೆ. ಓಕೆ, ನಿಮ್ಮ ವಿಮಾನಕ್ಕೆ ನಾನು ಚಿರೋಣಿ ಆಗಿದ್ದೇನೆ. ನಿಮ್ಮ ಸಲುವಾಗಿ ಮತ್ತೆ ನಾಳೆ 9 ಗಂಟೆಯಿಂದ 10 ಗಂಟೆವರೆಗೆ ಪಾಠ ಹೇಳ್ತೇನೆ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಶುಭರಾತ್ರಿ, ಗುಡ್ ನೈಟ್. ಯುಶಿಶಿಗೆ ಬನ್ನಿ ಸರ್ ಅಂತೇಳಿ. ಓಕೆ. ಶಿವರಾತ್ರಿ ಒಳ್ಳೇದಾಗಲಿ. ಓಕೆ, ನಾಳೆ ಯಾವುದಿಲ್ಲ, ಇದ್ರ ಮುಂದುವರೆದ ಭಾಗನ ಡಿಸ್ಕಸ್ ಮಾಡೋಣ. ಓಕೆ, ಮಲ್ನಾಡ್ ಸರ್ ಅಂತ. ಓಕೆ, ಥ್ಯಾಂಕ್ಸ್. ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ.
ನಾಳೆ 9 ಗಂಟೆಗೆ ನಿಮ್ ಫ್ರೆಂಡ್ಸ್ ಹೇಳಿ ನೀವು ಬನ್ನಿ, ಅಷ್ಟೋ ಜನ ಬಂದು ಪಾಠ ಕೇಳಿ. ಓಕೆ, ನಾಳೆ ಸ್ಲೋ ಮಾಡ್ತೀನಿ, ಸ್ಲೋ ಪಾಠ ಹೇಳ್ತೀನಿ ಕೇಳಿ. ಶಿಂದಿಗೆ ಗಾಂಧಿ ನಿಮ್ಮ ಬೇಡಪ್ಪ, ನಮ್ಗೇನು ಬೇಡ.